ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಿ ಮುರುಳಿಯವರೇ, ನಾವು ಕಾರ್ಯಕ್ರಮ ನೋಡಬೇಕು, ನೋಡಿದ್ನ ಬರ್ಕೋಬೇಕು, ಬರ್ಕೊಂಡಾದ್ಮೇಲೆ ಪ್ರಯೋಗ ಮಾಡಬೇಕು, ಕಾಯ್ತಾ ಇದ್ದೀವಿ ಬೇಗ ಶುರು ಮಾಡಿ ಅಂತ ನೀವು ಅಂತ ಇದ್ದೀರಾ. ಯಾರನ್ನು ಕರೆಸಿದ್ರ ಮುರುಳಿ, ಯಾರಪ್ಪ ಇವತ್ತು ಪ್ರಧಾನ ಅಡುಗೆ ಇಟ್ಕೊಳ್ಳಿಕ್ಕೆ ಚೆಫ್ ಯಾರು ಬಂದಿದ್ದಾರೆ ಗೊತ್ತಲ್ಲ. ಒನ್ ರಿವಾನ್ ಆನಂದ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆನಂದವಾಗಿ ಒಂದು ಅಡುಗೆ ಮಾಡಿ ತೋರಿಸ್ತೀನಿ ಮುರುಳಿ, ನೋಡ್ಕೊಳ್ಳಿ. ಅಂತೂ ಹೊಸ ಹೊಸ ರುಚಿಗಳೆಲ್ಲ ನಾನು ಕೊಡ್ತಾ ಇರೋದು, ಎಲ್ಲರಿಗೂ ಇಷ್ಟವಾಗಿದೆ, ಅವ್ರಿಗೂ ಗೊತ್ತಾಗಿದೆ. ಸಾಕಷ್ಟು ಜನ ಮೇಲೆಲ್ಲ ಮಾಡಿದ್ದಾರೆ, ಓಕೆ ಹೊಸ ರುಚಿ ಸಿಗ್ತಾ ಇದೆ ನಮಗೆ, ಹೊಸ ಹೊಸ ಅಡುಗೆ ಐಟಮ್ನ ತೋರಿಸ್ತಾ ಇದ್ದಾರೆ ಮುರುಳಿ. ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ, ಥ್ಯಾಂಕ್ಸ್ ನನಗೆಲ್ಲ ಆನಂದ್ ಹೇಳಿ. ಒಳ್ಳೆ ರುಚಿ ಅವ್ರು ತೋರಿಸ್ತಾ ಇದ್ದಾರೆ, ಆ ರುಚಿ ನೀವು ನೋಡ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಕರಿತಾ ಇದ್ದೀವಿ ಆನಂದ್ ಅವ್ರನ್ನ. ಆನಂದ್ ಅವರೇ ನಮಸ್ಕಾರ, ಬನ್ನಿ. ಆನಂದ್, ಸಾಕ್ಷಾತ್ತರ ನಾನ್ ವೆಜ್ ಐಟಮ್ ತೋರ್ಸಾಕ್ಬಿಟ್ಟಿದ್ದೀರಾ, ಎಲ್ಲರೂ ಖುಷಿ ಆಗ್ಬಿಟ್ಟಿದ್ದಾರೆ. ಫುಲ್ ನೋಡಿ, ಮುಕ್ಕಳೆಲ್ಲ ಖುಷಿ ಕಾಣ್ತಾ ಇದೆ ನೋಡಿ. ಓಕೆ, ಖುಷಿಯಾಗಿ ಉಳ್ಕೋಬೇಕು. ಆದ್ರೆ ವೆಜಿಟೇರಿಯನ್ ಬೈಕ್ ಕೊಡ್ತಾರೆ ಏನ್ರಿ ಮುರುಳಿ, ಬೇರೆ ಕೆಲಸ ಅಲ್ವಾ ನಿಮ್ಗೆ? ಯಾವಾಗ್ಲೂ ನಾನ್ ವೆಜ್ ತಿಂತಾ ಇರ್ತೀರಿ ನೋಡ್ರಿ, ಸ್ವಲ್ಪ ವೆಜ್ಜಲ್ಲಿ ಒಂದು ತೋರಿಸ್ಕೊಡ್ತೀನಿ. ಏನ್ ತೋರಿಸ್ತೀರಾ ವೆಜ್ಜಲ್ಲಿ? ವೆಜಿಟೇಬಲ್ ಗೋಲ್ಡ್ ಕಾಯಿನ್ ಅಂತೇಳಿ. ವೆಜಿಟೇಬಲ್ ಗೋಲ್ಡ್ ಕಾಯಿನ್, ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಬ್ರೆಡ್ ಕ್ರಮ್ಸ್, ಬಟಾಣಿ, ಕ್ಯಾರೆಟ್, ಬೀನ್ಸ್, ಹೂಕೋಸು, ಈರುಳ್ಳಿ, ಬೇಯಿಸಿದ ಆಲೂಗೆಡ್ಡೆ, ಪುದೀನ, ಗರಂ ಮಸಾಲ, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ, ಮೈದಾ ಹಿಟ್ಟು, ಗೋಡಂಬಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಈಗ ನನಗೆ ಒಂದು ಬಾಯ್ಲ್ ಮಾಡ್ಬೇಕಿದು ವೆಜ್ ತರಕಾರಿ, ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಳ್ಳಕ್ಕೆ ಒಂದು ಇದು ಕೊಡಿ, ಕೊಡ್ತೀನಿ. ಬಾಯ್ಲ್ಡ್ ಅಂತಾನೆ ಒಂದು ಸಿಕ್ಕಾಪಟ್ಟೆ ಸಖತ್ತಾಗಿ ಇಟ್ಬಿಟ್ಟಿದೀವಿ ನಾವು. ಸಾಕಷ್ಟು ಜನ ವೆಜ್ ಅವರೆಲ್ಲ ಕಂಪ್ಲೇಂಟು, ಮುರುಳಿಯವರು ಬರೀ ನಾನ್ ವೆಜ್ಜೇ ತೋರಿಸ್ತಾ ಇದಾರೆ, ವೆಜ್ಜೇ ತೋರಿಸ್ತಾ ಇಲ್ಲ ಅಂತ. ಅವ್ರಿಗೆಲ್ಲ ಒಂದು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾವೆಲ್ಲ ಒಂದು ಸರ್ವೆ ಹಾಕಿದ್ವಿ ಫೇಸ್ಬುಕ್ನಲ್ಲಿ, ಎಷ್ಟು ಜನಕ್ಕೆ ವೆಜ್ ಬೇಕಾಗುತ್ತೆ, ಎಷ್ಟು ಜನಕ್ಕೆ ನಾನ್ ವೆಜ್ ಬೇಕಾಗುತ್ತೆ, ನಿಮ್ಗೆ ಯಾವ್ಯಾವ ರೀತಿ ರೆಸಿಪಿ ಬೇಕಾಗುತ್ತೆ ಬರ್ತ್ ಕಳಿಸಿ ನಮ್ಗೆ ಅಂತ. ಆ ಸರ್ವೆನಲ್ಲಿ ಆನಂದ್ ಗೊತ್ತಾ ನಿಮ್ಗೆ, 100 ಜನ ನಾನ್ ವೆಜ್ ಬೇಕು ಅಂದ್ರೆ 90 ಜನ ವೆಜ್ ಬೇಕು ಅಂತ ಬಂತು. ಆದ್ರಿಂದ ನಾವು ದಿನಗಳ ಲೆಕ್ಕದಲ್ಲಿ ತಗೊಂಡಾಗ ಒಂದು ದಿನ ಜಾಸ್ತಿ ಮಾಡ್ಕೊಂಡ್ವಿ ನಾನ್ ವೆಜ್, ಅದರಿಂದ ಮದ್ದಿದ್ದಂತ ವೆಜ್ ಒಂದ್ ದಿನ ಕಡಿಮೆ ಮಾಡ್ಕೊಂಡ್ವಿ. ಆದ್ರಿಂದ ನಾನ್ ವೆಜ್ ಅಲ್ಲಿ ಜಾಸ್ತಿ ಐಟಮ್ಗಳು ಬರ್ತಾ ಇದೆ. ಆದ್ರೆ ನಾವು ಸಹ ವೆಜ್ ಪ್ರೇಮಿಗಳೇ, ಯಾವಾಗಲೂ ಒಂದಿನ ಬೇಕು ಅಂದಾಗ ನಾನ್ ವೆಜ್ ತಿಂತಾ ಇದೀವಿ ಅಷ್ಟೇನೆ. ಆದ್ರೆ ನಾನ್ ವೆಜ್ ನಮ್ಗೆ ಇಷ್ಟ ಅಂತ ನಿಮ್ಗೆಲ್ಲ ಉಣ್ಬಡಿಸ್ತಾ ಇಲ್ಲ. ಸಾಕಷ್ಟು ಜನಗಳ ಸರ್ವೆಯನ್ನು ಮಾಡಿ ಆ ಸರ್ವೆಯ ಆಧಾರದ ಮೇಲೆ ಜಾಸ್ತಿ ಪ್ರಮಾಣದಲ್ಲಿ ನಾನ್ ವೆಜಿಟೇರಿಯನ್ ತೋರಿಸ್ತಾ ಇದೀವಿ. ಹಂಗಂತ ವೆಜಿಟೇರಿಯನ್ ತೋರಿಸಬಾರ್ದು ಅಂತಲ್ಲ, ನಾವೆಲ್ಲ ವೆಜ್ ಪ್ರೇಮಿಗಳೇ. ಆನಂದ್ ಶುರು ಮಾಡಿ. ವೆಜ್ ಅಲ್ಲಿ ಇನ್ನು ಸುಮಾರು ಇದೆ, ಸುಮಾರು ಬೇಕಾದಷ್ಟು. ಆನಂದ್ ಅವ್ರು ಬಂದಿದ್ದಾರೆ, ಬೇಕಾದಷ್ಟು ನೀರಿಗೆ ಬಾಯ್ಲ್ ಮಾಡಕ್ಕೆ. ಓಕೆ, ಕ್ಯಾರೆಟ್, ಓಕೆ, ಇದು ಮಿಕ್ಸ್ ತರಕಾರಿ ಎಲ್ಲಾನು ಇದೆ, ಬೀನ್ಸ್, ಕ್ಯಾರೆಟ್, ಕಾಲಿಫ್ಲವರ್ ಇದೆ. ಓಕೆ, ಹಾಕಿ ನೀರಲ್ಲಿ ಬೆಂದ್ರೆ ಸಾಕಲ್ಲ, ಬೆಂದ್ರೆ ಸಾಕು, ಸಾಕ ನೀರು ಇಷ್ಟ. ಆಲೂಗಡ್ಡೆ ಬಾಯ್ಲ್ ಮಾಡಿ ಇಟ್ಕೊಂಡಿದೀವಿ ಆಲ್ರೆಡಿ ಮುಂಚೆನೆ. ಹೌದಾ? ಸಪರೇಟ್ ಇಟ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ತಿದೆ ಅದಕ್ಕೆ. ಓಕೆ, ವೆಜಿಟೇಬಲ್ ಗೋಲ್ಡ್ ಕಾಯಿನ್ ಮಾಡ್ತಾ ಇದೀವ ನಾವು. ಹೌದು, ವೆಜಿಟೇಬಲ್ ಗೋಲ್ಡ್ ಕಾಯಿನ್. ಓಕೆ, ಏನಕ್ಕೆ ಬ್ರೆಡ್ ತಗೊಂಡಿದ್ದೀರಾ ನೀವು? ಇದು ಇದನ್ನ ಎಲ್ಲ ಮಿಕ್ಸ್ ಮಾಡಿ ಬ್ರೆಡ್ ಮೇಲೆ ಇಟ್ಟು ಅದು ಡೀಪ್ ಫ್ರೈ ಮಾಡಬೇಕು, ಕೋಟಿಂಗ್ ಕೊಟ್ಟು. ಇದನ್ನ ಡಿಸೈನ್ಗಳಲ್ಲಿ ಮಾಡಬಹುದು, ರೌಂಡ್ ಶೇಪ್. ಈಗ ಮನೆಗಳಲ್ಲಿ ಏನು ಕೇಕ್ ಐಟಮ್ಸ್ ಮಾಡಂಗಿದ್ರೆ ಕೇಕ್ ಐಟಮ್ಸ್ಗಳದ್ದು ಕಟಿಂಗ್ ಇರುತ್ತೆ ಅಚ್ಚಿಗಳು, ಅದ್ರಲ್ಲಿ ಅಚ್ಚಿಗಳಲ್ಲಿ ಯಾವ ಡಿಸೈನ್ ಬೇಕಾದ್ರೆ ಆ ಡಿಸೈನ್ ಮಾಡ್ಕೋಬಹುದು. ಈಗ ನಮ್ಮಲ್ಲಿ ಅದು ಇಲ್ಲ, ನಾನು ಚಾಕಲ್ಲಿ ಮಾಡಿ ಮಾಡಿ ಸ್ಕ್ವೇರ್ ಸ್ಪ್ಲಿಟ್ ಮಾಡ್ಕೊಡ್ತೀನಿ. ಒಂದೊಂದ್ ಪೀಸ್ ಬರುತ್ತೆ ಹಿಂಗೆ. ಹೌದು, ಬೇಕಂದ್ರೆ ಇದು ಸೈಡ್ ಪೀಸ್ ಯೂಸ್ ಮಾಡಬಹುದು, ಬೇಡ ಅಂದ್ರೆ ಕಟ್ ಮಾಡ್ಬಿಟ್ಟು. ಇದ್ರಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ. ಹೌದು, ಚೆನ್ನಾಗಿ ಬೆಂದಿದೀವಿ ರೋಸ್ಟ್, ಯಾಕಂದ್ರೆ ಹೆಣ್ಣಲ್ಲಿ ಫ್ರೈ ಮಾಡಿದಾಗ ಟೇಸ್ಟ್ ಕೊಡೋದೇ ಇದೆ, ಗರಿ ಗರಿ ಬರುತ್ತೆ. ಓಕೆ, ಚೆನ್ನಾಗಿ ಬೇಯ್ತಾ ಇದೆ, ಬೆಂದಾಗೋದಿದೆ ಅನ್ಕೊಂಡಿದ್ದೀನಿ. ಒಂದ್ ಬೌಲ್ ಕೊಡಿ, ನಾವು ಸ್ವಲ್ಪ ಇದ್ ಮಾಡ್ಕೊಂತೀವಿ. ಇದನ್ನ ಬೇಯ್ತಾರಲ್ಲ, ಸಾಕ? ಸಾಕ, ಹಾಕೋಬಿಡ, ಫಿಲ್ಟರ್ ಮಾಡಿ, ಫಿಲ್ಟರ್ ಮಾಡ್ಬೇಕು, ಅದು ಫಿಲ್ಟರ್ ಮಾಡ್ಬೇಕಾ? ಓಕೆ, ಸ್ವಲ್ಪ ಮೈದಾ ಹಿಟ್ಟು ಕಲ್ಸ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕ್ತೀರಾ? ವೆಜ್ ಜಿಮ್ ತಿನ್ನೋರು ವೆಜ್ ವೆಜ್ಜಿಗೆ ಮಾಡ್ಕೋಬಹುದು. ನಾನು ಸ್ಯಾಂಪಲ್ ತೋರಿಸ್ತೀನಿ ಇದರಲ್ಲಿ. ಓಕೆ, ಆಯ್ತು. ನೀರು ಕೊಡ್ಲಾ? ಹಾಂ, ಅಕ್ಕಿ ಸರ್, ತರಕಾರಿ ಅದಕ್ಕೆ ಹಾಕ್ಬಿಡ್ಲಾ? ಅಕ್ಕಿ ತರಕಾರಿನೆಲ್ಲ ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರುವಂತ ತರಕಾರಿನ ಎಲ್ಲ ಒಂದ್ ಕಡೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಆನಿಯನ್ ಹಾಕ್ತದೆ, ಈರುಳ್ಳಿ, ಓಕೆ, ಸ್ವಲ್ಪ
ಇದು ಡೀಪ್ ಫ್ರೈ ಮಾಡ್ಬೇಕಾಗುತ್ತೆ. ಒಂದ್ ಬಟರ್ ಎಣ್ಣೆ ಗಿಣ್ಣೆ ಕಾಯಿಸ್ಕೋಬೇಕು. ಎಣ್ಣೆ ಮತ್ತೆ ಕಾಯಿಸ್ಕೋಬೇಕು ನಾವು. ಓಹೋಹೋಹೋ, ಇದನ್ನ ಮಾಡಿ ಫಸ್ಟ್ ಗ್ರೇವಿ ಮಾಡ್ಕೊಂಡು ಅದ್ರೊಳಗೆ ಏನೋ ಇಟ್ಟು ತಿರ್ಗಾ ಗ್ರೇವಿ ಅಲ್ಲ, ಇದು ಪಲ್ಯ ಟೈಪ್. ಪಲ್ಯ ಟೈಪ್ ತರಕಾರಿ ಏನಾಗ್ತಾ ಇದೀನಿ ಹಾಕೊಳ್ಳಿ ಸರ್, ಹಾಕೊಳ್ಳಿ. ಬಾಯ್ಲ್ ಮಾಡಿರೋದು. ಓಕೆ, ಒಳ್ಳೆ ಕಲರ್ ಬಂದಿದೆ ಅಲ್ಲ. ಇದು ಒಂದ್ಸರಿ ತರಕಾರಿ ಬೆಂದಿರೋದ್ರಿಂದ ಏನಂತ ಬೇಕಾಗಿಲ್ಲ, ಏನಿಲ್ಲ, ಸುಮ್ಮನೆ ಇದು ಮಿಕ್ಸಿಂಗ್ ಮಾತ್ರ. ಓಕೆ, ಇದು ಮಾಡ್ಕೊಳ್ಳೋದು. ಸ್ಟಾರ್ ರೊಟ್ಟಿಗಳಲ್ಲಿ ಮಾತ್ರ ಸಿಗುವಂತದ್ದು ಇವೆಲ್ಲ. ಬೆಂದಿರುವಂತ ಆಲೂಗಡ್ಡೆ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಂಡಿದೀವಿ. ಅದಕ್ಕೆ ಸ್ವಲ್ಪ ಸ್ಟ್ ಹಾಕಿದೀವಿ, ಸಾಲ್ಟ್ ಸ್ವಲ್ಪ ಹಾಕಿದೀವಿ ಬೇಯಿಸ್ಕೋಬೇಕಾದ್ರೆ. ಅದು ನೀವು ಒಂದೇ ಸರಿ ಬೇಕಾದ್ರೆ ಹಾಕೋಬೋದು ಬೇಯಿಸ್ಕೊಂಡು. ಓಕೆ, ಇವಾಗ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತಲ್ವ? ಪುದೀನ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ, ಕೊತ್ತಂಬರಿ ಸ್ವಲ್ಪ, ಗರಂ ಮಸಾಲ ಕಾಲ್ ಟೀಸ್ಪೂನ್, ಚಿಲ್ಲಿ ಪೌಡರ್ ಅರ್ಧ ಟೀಸ್ಪೂನ್, ಜೀರಾ ಪೌಡರ್, ಪೆಪ್ಪರ್ ಪೌಡರ್. ಹೂರ್ಣ ರೆಡಿ ಮಾಡ್ಕೊಳ್ತಾ ಇದೀವಿ. ಹೌದು ಅಲ್ವೇ? ಹೌದು. ಸ್ಲೋ ಮಾಡಿ, ಎಣ್ಣೆ ಇಟ್ಬಿಡಿ, ಸ್ಲೋ ಆಗಿಡಿ. ಎಣ್ಣೆ ಇಟ್ಬಿಡ್ಲ? ಇದೊಂದು ಬೌಲ್ಗೆ ಹಾಕೊಳ್ಳಿ. ಯಾವ್ದ್ರಲ್ಲಿ ಎಣ್ಣೆ ಇಡ್ಲಿ? ಬಾಂಡ್ಲಿಲಿ. ಬಾಂಡ್ಲಿಲಿ ಇಟ್ಬಿಡ್ಲ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಬ್ರೆಡ್ ಕ್ರಮ್ಸ್, ರಸಕ್ ಪೌಡ್ರು, ಅಥವಾ ಬ್ರೆಡ್ ತಗೊಂಡು ರಸಕ್ನ ತಗೊಂಡು ಮಿಕ್ಸಿ ಯಾಕಂದ್ರೆ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಟೇಸ್ಟಿ ಹಿಡ್ಕೊಳ್ಳುತ್ತೆ. ಮತ್ತೆ ಅದು ತಿನ್ಬೇಕಾದ್ರೆ ಅದನ್ನ ಕರು ಮಾಡುತ್ತಲ್ವಾ? ಅದೇ, ಇದು ಸ್ವಲ್ಪ ನಿಂಬೆ ಹುಳಿ, ಒಂದೇ ಮಾಡ್ಕೋಬೇಕು ಎಷ್ಟೆಷ್ಟು ಬೇಕಷ್ಟು. ಹೌದಾ? ಏನದು ಹಾಕ್ತಾರ ನೀವು? ಇದು ಮೈದಾ ಹಿಟ್ಟು ಪೇಸ್ಟ್. ಮೈದಾ ಹಿಟ್ಟಿನ ಪೇಸ್ಟ್, ಮೈದಾ ಹಿಟ್ಟು ಮತ್ತೆ ನೀರನ್ನ ಹಾಕಿ ಮಾಡ್ಕೊಂಡು. ಹೌದು, ಇದಕ್ಕೆ ವೆಜಿಟೇರಿಯನ್ ಮಾತ್ರ. ಹೌದು, ಸ್ವಲ್ಪ ಇದು ಮಾಡ್ಕೋಬೇಕು. ಗೋಲ್ಡ್ ಕಾಯಿನ್ ವೆಜಿಟೇಬಲ್, ಗೋಲ್ಡ್ ಕಾಯಿನ್ ಏನ್ ಮಾಡ್ತಾ ಇದೀವಿ, ವೆಜಿಟೇರಿಯನ್ ಅವ್ರಿಗೋಸ್ಕರ, ಸಸ್ಯಹಾರಿಗಳಿಗೋಸ್ಕರ ವಿಶೇಷವಾದಂತ ಒಂದು. ಓಕೆ ಓಕೆ, ಮಾಡಿ 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 ಮಾಡಿ. ಏನ್ ಬೇಕು? ಸ್ಟಾರ್ ಹೋಟ್ಲ್ಗಳಲ್ಲಿ ಮಾತ್ರ ಸಿಗೋ ಅಂತ ಸ್ನ್ಯಾಕ್ಸ್ ಇದೆಲ್ಲ, ಅದರಿಂದ ಇದೆಲ್ಲ ಸ್ವಲ್ಪ ತೋರಿಸ್ತಾ ಇದೀವಿ ನಾವು. ಓಕೆ, ಓಹೋ, ಎಸ್ ಎಸ್ ಎಸ್, ನಾನು ತಿನ್ನಿದ್ದೀನಿ ಇದನ್ನ. ವೆರಿ ಗುಡ್. ಇನ್ನು ಒಳ್ಳೆ ಒಳ್ಳೆ ಐಟಮ್ಸ್ಗಳಿದೆ ಸರ್. ನಿಮ್ಮ ಐಟಮ್ಗೋಸ್ಕರ ತಾನೇ ಕರೆಸಿರೋದು ನಾವಿಲ್ಲಿ ನಿಮ್ಗೆ. ನೋಡಕ್ಕೂ ಚೆನ್ನಾಗಿರುತ್ತೆ, ಮಕ್ಳಿಗೆಲ್ಲ ತುಂಬಾ ಇಷ್ಟ ಇದು. ಮಕ್ಳಿಗೆ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ, ಭಾರಿ ಖುಷಿ ಪಡ್ತೇವೆ. ಮತ್ತೆ ವಯಸ್ಸಾದವ್ರಿಗೆ ತುಂಬಾ ಇಷ್ಟ ಇದು. ಓಹೋ 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 ಓಹೋ, ಬಿಟ್ಕೊಳ್ಳಲ್ಲ ತಾನೇ? ಇಲ್ಲ ಇಲ್ಲ, ಬಿಟ್ಕೊಳ್ತಾ ಇಲ್ಲ. ಅದಕ್ಕೆ ಧೈರ್ಯವಾಗಿದ್ದೀನಿ ನಾನು. ಬಿಸಿ ಬಿಸಿ ವೆಜಿಟೇಬಲ್ ಗೋಲ್ಡ್ ಕಾಯಿ ರೆಡಿ ಮಾಡ್ತಾ ಇದೀವಿ. ತುಂಬಾ ಕ್ರಿಸ್ಪಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ತಿನ್ ನೋಡ್ಬಿಟ್ರಂತೂ ಅದ್ಭುತ. ವೆಜಿಟೇರಿಯನ್ಗೋಸ ವಿಶೇಷ ಕಾರ್ಯಕ್ರಮ ಇದು. ಓಕೆ, ಸ್ಲೋ ಸ್ಲೋ ಸ್ಲೋ. ಅರುಣ್ ಕುಡಿ. ವೆಜಿಟೇಬಲ್ ಗೋಲ್ಡ್ ಕಾಯಿನ್ ವೆಜ್ ಅಲ್ಲಿ ಮಾಡಿದೀನಿ ನೋಡಿ, ಟೇಸ್ಟ್ ಆಗಿದೆ ಅಂತೇಳಿ. ಡೀಪ್ ಫ್ರೈ ನಾನ್ ವೆಜ್ ಅಲ್ಲೂ ಮಾಡ್ಬೋದಾ? ನಾನ್ ವೆಜ್ ಅಲ್ಲಿ ಹೆಗ್ ಮಿಕ್ಸ್ ಮಾಡ್ಬೇಕು, ಅದೊಂದು ಬೇರೆ ಏನಿಲ್ಲ. ಇತರೆಲ್ಲ ಕೈಮಾಲ್ ಆಯ್ತು ಅಂದ್ರೆ ಕೈಮಾಲ್ ಮಾಡ್ಬೋದು, ಅಷ್ಟು ಅದು ಇದು ಬರಲ್ಲ. ಓಕೆ, ಇಲ್ಲ, ಇದು ವೆಜ್ ಅಲ್ಲಿ ಮಾತ್ರ ಇದು ಫೇಮಸ್. ಇದು ವೆಜಿಟೇಬಲ್ ಗೋಲ್ಡ್ ಕಾಯಿನ್ ವೆಜ್ ಅಲ್ಲೇ ಮಾಡ್ಬೇಕು. ನಮ್ಮ ಸಸ್ಯಹಾರಿಗಳಿಗೋಸ್ಕರ ತೋರಿಸ್ತಾ ಇದೀವಿ ವಿಶೇಷವಾದಂತ ಆಹಾರ. ತುಂಬಾ ಸಖತ್ ಆಗಿದೆ, ಕ್ರಿಸ್ಪಿ ಆಗಿದೆ. ಫೈವ್ ಸ್ಟಾರ್ ಹೋಟೆಲ್ ಮಾತ್ರ ಸಿಗುತ್ತೆ ಇದು. ಬೇರೆ ಯಾವ ಹೋಟ್ಲಲ್ಲಿ ನೀವು ಆರ್ಡರ್ ಮಾಡೋಕೆ ಹೋಗಲ್ಲ. ಅಲ್ಲಾದ್ರೆ ಒಂದು ಟೇಬಲ್ ಮೇಲೆ ಇಟ್ಬಿಡ್ತಾರೆ, ಒಂದು ಎರಡು ಲೇಯರು ಬೇಕಾದ್ರೆ ಒಂದು ಎತ್ಕೊಂಡು ಸ್ವಲ್ಪ ಸಾಸ್ ಹಾಕಿ ತಿಂತಾ ಇರ್ತಾರೆ. ಒಂದೇ ಸರಿ ಬಾಗಿಟ್ಕೊಳ್ತಾ ಇರ್ತಾರೆ, ನೋಡಿರ್ಬೋದು ನೀವು. ಓಕೆ, ಇದನ್ನ ನೀವು ನಿಮ್ಮಲ್ಲೇ ಮಾಡ್ಕೋಬಹುದು. ಆನಂದ್ ಅವರು ಅದ್ಭುತವಾಗಿ ತೋರಿಸಿದ್ದಾರೆ, ತೋರಿಸಿದಂತೆ ಮತ್ತೊಂದು ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ವೆಜಿಟೇಬಲ್ ಗೋಲ್ಡ್ ಕಾಯಿನ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು ಹಾಕಿ ಬಟಾಣಿ, ಕ್ಯಾರೆಟ್,
ಬೀನ್ಸ್, ಹೂಕೋಸು, ಉಪ್ಪು ಹಾಕಿ ಬೇಯಿಸಿ ಒಂದು ಬೌಲ್ಗೆ ಸೋಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಈರುಳ್ಳಿ, ಬೇಯಿಸಿದ ತರಕಾರಿಗಳು, ಬೇಯಿಸಿದ ಆಲೂಗೆಡ್ಡೆ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಉಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಕಾಳುಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ. ಇದಕ್ಕೆ ಬ್ರೆಡ್ ಕ್ರಮ್ಸ್, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಬ್ರೆಡ್ ಅನ್ನು ನಾಲ್ಕು ಭಾಗಕ್ಕೆ ಕಟ್ ಮಾಡಿ ಇದರ ಮೇಲೆ ಮೈದಾ ಹಿಟ್ಟಿನ ಪೇಸ್ಟ್ ಹಚ್ಚಿ ತಯಾರಿಸಿಕೊಂಡ ತರಕಾರಿ ಉಂಡೆಯನ್ನು ಇಟ್ಟು ಕಾದ ಎಣ್ಣೆಗೆ ಹಾಕಿ ಕರಿಯಿರಿ. ಈಗ ವೆಜಿಟೇಬಲ್ ಗೋಲ್ಡ್ ಕಾಯಿನ್ ರೆಡಿ ಟು ಈಟ್. ತುಂಬಾ ಚೆನ್ನಾಗಿದೆ ಇರ್ಲಿ ಕತೆ. ನೆಕ್ಸ್ಟ್ ಏನ್ ಮಾಡ್ತಾ ಇದೀರಾ? ನೆಕ್ಸ್ಟ್ ಗುಲಾಬ್ ಜಾಮೂನ್. ಅಂತ ಅದೇನು ಗುಲಾಬ್ ಜಾಮೂನ್ ಸ್ಪೆಷಲ್ ಅಂತ ನೀವು ಯಾವ ಹೇಳ್ತಿರಲ್ಲ, ಅದು ಫುಲ್ ಸಾಫ್ಟ್ ಆಗಿರುತ್ತೆ. ಏನೋ ಚಾಲೆಂಜ್ ಮಾಡ್ತಿರಂತೆ ಜಾಮೂನ್ ನಾನು ಮಾಡೋದು ಹಿಂಗೆ ಎತ್ತಕ್ಕೆ ಆಗಲ್ಲ, ಅಷ್ಟು ಸಾಫ್ಟ್ ಆಗಿರುತ್ತೆ, ಎತ್ತಿದ್ರೆ ಮುರಿದೋಗ್ಬಿಡುತ್ತಂತೆ. ಅಷ್ಟು ಚೆನ್ನಾಗಿರೋ ಜಾಮೂನ್ ನೀವು ತಿಂದೇ ಇಲ್ಲ ಅಂದ್ರು. ಅಯ್ಯೋ ಜಾಮೂನ್ ಕತೆ ನಮ್ಗೆ ಗೊತ್ತು ಸ್ವಾಮಿ, ತಗೊಂಬನ್ನಿ ಮಾಡಿ ಅಂತ ಹೇಳಿದೀವಿ ಆನಂದ್. ತಗೊಂಬನ್ನಿ, ಇದನ್ನ ಖಾಲಿ ಮಾಡ್ತೀವಿ ಅಷ್ಟು ನಾವು. ನಾನು ಹೇಳಿದೆ ಆನಂದ್, ನಾವು ತಿಂದಿದ್ದೀವಿ ಜಾಮೂನು, ಒಳಗಡೆ ಚಿಕ್ಕದಾಗ ಒಂದು ಗೋಲಿ ಇರುತ್ತೆ, ಬೆಂದೆ ಇರಲ್ಲ, ಬಿಳಿಗಿರುತ್ತೆ, ಗಟ್ಟಿಗಿರುತ್ತೆ, ಆ ಥರ ಜಾಮೂನ್ ಎಲ್ಲ ಬೇಡಪ್ಪ ಅಂತ. ಸರ್, ನಾ ಮಾಡೋ ಜಾಮೂನ್ ಹತ್ರ ಬರೋದೇ ಇಲ್ಲ, ನಾ ಮಾಡೋ ಜಾಮೂನ್ ನೀವು ಕೈಯಲ್ಲೇ ಹಿಡ್ಕೊಳಕ್ಕಾಗಲ್ರಿ, ನೀವು ಹಿಡ್ಕೊಂಬಿಡ್ರಿ, ಈಗ ನೋಡೋಣ, ನಾನು ಜಾಮೂನ್ ಮಾಡೋದೇ ಬಿಟ್ಬಿಡ್ತೀನಿ ಅಂದರು. ಓ, ಇಷ್ಟೊಂದು ಚಾಲೆಂಜಿಂಗ್ ಹೇಳ್ತಾ ಇದ್ರೆ ಅಂದರೆ ಇವ್ರ ಹತ್ರ ಜಾಮೂನ್ ಮಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಏನು ಮಾಡ್ತೀರಾ ಹೇಳಿ? ಜಾಮೂನ್ ಮಾಡ್ತೀವಿ. ಏನು ನೀವು ಯಾವ ಜಾಮೂನ್ ಮಾಡೋಕೆ ಏನೇನು ತಂದಿದ್ದೀರಾ? ಖೋವಾ ಗುಲಾಬ್ ಜಾಮೂನ್. ಬೇಕಾಗುವ ಸಾಮಗ್ರಿಗಳು: ಖೋವಾ, ಸಕ್ಕರೆ, ಮೈದಾ ಹಿಟ್ಟು, ತುಪ್ಪ, ನಿಂಬೆಹಣ್ಣು, ಬಿರಿಯಾನಿ ಎಲೆ, ಏಲಕ್ಕಿ ಪುಡಿ, ರೋಸ್ ವಾಟರ್, ಹಾಲು, ಎಣ್ಣೆ. ಓಕೆ, ಏನು ಕೊಟ್ಟರೆ ಕಡೆ ಒಂದು ಏನು ಬಾಂಡಿನಾ? ಪಾತ್ರೆ. ಪಾತ್ರೆ ಏನಕ್ಕೆ? ಪಾಕ ಮಾಡಕ್ಕೆ. ಪಾಕ ಮಾಡಕ್ಕೆ ಪಾತ್ರೆ ಉಳಿದಿರೋದೆ ಮಿಕ್ಸಿಂಗ್ ಮಾಡಕ್ಕೆ ಒಂದು ಬೌಲ್. ಕರೆಕ್ಟ್ ಆಗಿ ಒಂದು ಕಪ್ ಇದೆಯಲ್ಲ ಸಕ್ಕರೆ. ಹ್ಞೂ, ಬೇಕಷ್ಟು. ಹ್ಞೂ, ಒಂದು ಕಪ್ ಹಾಕಿ. ಹಾಕಿ, ನೀರು ಹಾಕಿ. ಎಷ್ಟು ನೀರು ಹಾಕಿ? ಒಂದು ಕಪ್ ಹಾಕಿ. ಒಂದು ಮುಕ್ಕಾಲು ಕಪ್ ನೀರು. ಒಂದು ಮುಕ್ಕಾಲು ಕಪ್ ಸಾಕು. ಇದ್ರೆ ಈ ಜಾಮೂನಿಗೆ ಸ್ವಲ್ಪ ಪಾಕ ಗಟ್ಟಿ ಇರಬೇಕು. ಅಲ್ಲಲ್ಲ, ನೀರಾಗಿರ್ಬೇಕು. ನೀರಾಗಿರ್ಬೇಕು, ಗಟ್ಟಿ ಇದ್ರೆ ನಿಮಗೆ ರಸ ಎಳೆಯಲ್ಲ. ಎಷ್ಟು ಪ್ರಮಾಣದ ಸಕ್ಕರೆ ತಗೊಳ್ತೀರಾ ಅದರ ಒಂದು ಮುಕ್ಕಾಲಷ್ಟು ಪ್ರಮಾಣದಷ್ಟು ನೀರನ್ನ ಬೆರೆಸಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದ್ದಾರೆ. ಆನಂದೂರು ರೆಡಿ ಆಗ್ತಾ ಇದೆ. ಏನು ಸ್ವಾಮಿ ಇದು? ನಿಂಬೆಹಣ್ಣು. ಎಲ್ಲಿಗೆ? ಜೊತೆಗೆ ಹಾಕಕ್ಕೆ, ಫ್ಲೇವರ್ಗೆ. ಇದೊಂದು ಪೀಸ್ ಚಕ್ಕೆ ಎಲೆ. ಈ ಜಾಮೂನ್ ಅಂದ್ರೆ ಸೀದೆ ತಾನೆ? ಸೀದೆ ಸೀದೆ. ಖಾರದೇನಲ್ಲ? ಖಾರದಿಲ್ಲ. ಚಿಕ್ಕಮಂಗ್ಳೂರು ಕಡೆ ಖಾರದೇನಲ್ಲ ಜಾಮೂನ್ ಮಾಡಿಬಿಟ್ಟರು. ಖಾರದ ಜಾಮೂನ್ ನಾನು ನೋಡೇ ಇಲ್ಲ. ಏನೋ ಎಲೆ ಗಿಲೆ ಎಲ್ಲ ಆಗ್ತಾ ಇದಿರಲ್ಲ, ನಿಂಬೆಣ್ಣೆ ಎಲ್ಲ ಹಾಕ್ಬಿಟ್ರಲ್ಲ. ಅದು ಫ್ಲೇವರ್ಗೆ. ಇದು ಸಿಪ್ಪೆ ಇದೆಲ್ಲ, ನಿಂಬೆಹಣ್ಣು ಸಿಪ್ಪೆ, ಅದು ಫ್ಲೇವರ್ಗೆ. ಮತ್ತೆ ಕೊಳೆ ತೆಗೆಯುತ್ತೆ ಇದು. ಮತ್ತೆ ಹಾಲು ಯೂಸ್ ಮಾಡ್ತೀವಿ ಸ್ವಲ್ಪ, ಆಮೇಲೆ ತೋರಿಸ್ತೀನಿ. ಆಮೇಲೆ ಕೋವಾ. ಹಾಂ, ಎಷ್ಟಿದೆ ಕೋವಾ? ಅದು ಒಂದು ಬೌಲ್ ಇದೆ. ಒಂದು ಬೌಲ್ ಕೋವಾ ಇದೆಯಾ? 100 grams ಇದು. ಓಕೆ, ಎಷ್ಟು ಜಾಮೂನ್ ಮಾಡ್ಬೋದು? 100 grams ಅಂದ್ರೆ ಒಂದು 12-15 ಆಗುತ್ತೆ. ದಪ್ಪದ ಸಣ್ಣದ ಸೈಜ್ ಮೇಲೆ? ಮೀಡಿಯಂ ಸೈಜ್. ಮೀಡಿಯಂ ಸೈಜ್. ಓಕೆ, ಮೀಡಿಯಂ ಸೈಜೇ ಮಾಡಿ, ಚೆನ್ನಾಗಿರುತ್ತೆ. ಇದೇನಿದು? ಇದು ಮೈದಾ ಹಿಟ್ಟು. ಓಹೋ, ಜೊತೆಗೆ ಎಷ್ಟು? ಒಂದು ಸ್ಪೂನು. ಹಾಂ, ಪ್ಲಸ್ ಇನ್ನೊಂದು ಸ್ಪೂನ್, ಎರಡು ಸ್ಪೂನ್. ಆಮೇಲೆ ತುಪ್ಪ ಎಷ್ಟು? ಇದು ಟೇಬಲ್ ಸ್ಪೂನ್ ಇದು. ಓಕೆ, ಒಂದು. ಹಾಂ ಹಾಂ, ಎರಡು ಸ್ಪೂನ್. ಓಹೋ, ಸ್ವಲ್ಪ ನೀರು ಕೊಡಿ. ನೀರು ಬೇಕಾ? ಸ್ವಲ್ಪ ಗಟ್ಟಿ ಇದ್ರೆ ಇನ್ನೊಂದು 1/2 spoon ತುಪ್ಪ. ಮೈನ್ ಇರೋದು ತುಪ್ಪ ಇದಕ್ಕೆ. ಹೌದಾ? ಹ್ಞೂ, ಸಾಫ್ಟ್ ಬರೋಕ್ಕೆ. ವೆರಿ ಗುಡ್. ನಮಗೆ ಗೊತ್ತೇ ಇಲ್ಲ ಬಿಡಿ, ಹೋಗುವಾಗ ತುಪ್ಪ ಹಾಕೋದೇ ಗೊತ್ತಿಲ್ಲ ಬಿಡಿ. ಆ ಕಡೆ ಎಣ್ಣೆ ಇಟ್ಕೊಳ್ಳೋಣ. ಓ, ಎಣ್ಣೆ ಇಟ್ಕೊಬೋಣ ಸರ್. ಫಸ್ಟ್ ಎಣ್ಣೆ ಹಾಕೋಬೋಣ. ಎಣ್ಣೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ. ಹಿಮಾಮಿ ಎಲ್ದಿ ಏನು ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅನಂತ್ ಲಾ, ಏನ್ ಬೇಕು? ಪ್ಲೇಟ್ಸ್ ಬೇಕಾಯ್ತು. ಪ್ಲೇಟ್ಸ್ ಬೇಕಾ? ಕೊಟ್ಟೆ ತಗೊಳ್ಳಿ, ಇಟ್ಕೊಳ್ಳಿ. ಇದರಲ್ಲಿ ರೌಂಡ್ ಸೈಪ್ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಉದ್ದ ಬೇಕಾದ್ರೆ ಮಾಡ್ಕೋಬಹುದು. ಸ್ವಲ್ಪ ಉದ್ದುದ ಮಾಡಿ, ರೌಂಡ್ ಬೇಡ. ನಿಮ್ ಸ್ವಲ್ಪ ಉದ್ದುದ ಇರ್ಲಿ. ಉದ್ದುದ ಇರ್ಲ? ಹ್ಮ್, ತೆಗಿಯಕ್ಕೆ ಕಷ್ಟ ಆಗುತ್ತೆ ಇದು. ಏ, ಪರವಾಗಿಲ್ಲ, ಮಾಡ್ರಿ. ಪರವಾಗಿಲ್ವಾ? ಉಂಡೆ ಮಾಡಿ ಮಾಡಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಡಿಫ್ರೆಂಟ್ ಡಿಚ್ಗಳು ತೋರಿಸಿ. ವೆರಿ ಗುಡ್.
ಎಷ್ಟು ವರ್ಷ ನಡೆಸಿದ್ರಿ ಚಿಕ್ಕಮಗಳೂರು ಕ್ಲಬ್ ನಲ್ಲಿ? ಕ್ಲಬ್ ಐದು ವರ್ಷ. ಐದು ವರ್ಷ ನಡೆಸಿದ್ರ? ಚಿಕ್ಕಮಗಳೂರು ಇರ್ತಕ್ಕಂತ ಎಲ್ಲಾ ಕ್ಲಬ್ ಪ್ಲಾಂಟರ್ಸ್ ಗೆ ಆ ಕ್ಲಬ್ ಅಲ್ಲಿ ಇವರಿಗೆಲ್ಲ ಇವ್ರು ಚಿರಪರಿಚಿತರು. ಸುಮಾರು ಐದು ವರ್ಷಗಳ ಕಾಲ ಚಿಕ್ಕಮಗಳೂರಲ್ಲಿ ಚೆಫ್ ಆಗಿ ಕ್ಯಾಟ್ರಿಂಗ್ ಎಲ್ಲ ಇವರೇ ಇನ್ಚಾರ್ಜ್ ತಗೊಂಡಿದ್ರು. ರುಚಿಕರವಾದಂತ ಅಡಿಗೆಗಳನ್ನ ಬಡಿಸಿದ್ದಾರೆ ಅವ್ರಿಗೆಲ್ಲಾನು. ಅಂತವ್ರ ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದಿದೀವಿ. ವಿಧ ವಿಧವಾದಂತ ಅಡಿಗೆಗಳನ್ನ ಮಾಡಿ ಬಡಿಸ್. ನಿಮ್ಗೆ ಫೋನ್ ಮಾಡ್ತಾರೆ ಈ ಪ್ರೋಗ್ರಾಮ್ ನೋಡ್ಬಿಟ್ಟು. ನಮ್ಗೆ ಏನ್ ಮಾಡಿದ್ರೆ ಉಪಯೋಗ ಇಲ್ಲ, ನಿಮ್ಗೆ ಮಾಡ್ಬೇಕು. ಇಲ್ಲ ನಮಗ್ ಮಾಡಿದ್ರೆ ಕಷ್ಟ, ನಮಗ್ ಮಾಡಿದ್ರೆ ಕೈ. ಓಕೆ, ಎಣ್ಣೆ ಕಾದಿದೆ, ಪಾಕ ರೆಡಿ ಆಗಿದೆ. ಪಾಕನ ಕಡಿಮೆ ಮಾಡ್ಕೊಂಡ್ಬೋದಲ್ಲ ಹಾಕಿ. ವೆರಿ ಗುಡ್, ಆನ್ ಮಾಡಿ. ಆನ್ ಮಾಡ್ಲ? ಅಷ್ಟಲ್ಲೇ ಇರ್ಬೇಕು. ಅಷ್ಟಲ್ಲೇ ಒಂದು ಇದ್ ಮಾಡ್ತೀನಿ. ಇದು ಏಲಕ್ಕಿ ಪೌಡರ್ ಒಂದು ಅರ್ಧ ಟೀ ಸ್ಪೂನು. ಪಾಕಕ್ಕೆ ಹಾಕ್ತೇವೆ. ಪಾಕಕ್ಕೆ ಹಾಕಿದ್ದೀರಾ? ಇದು ರೋಸ್ ವಾಟರ್. ಓಕೆ, ಒಂದು ಅರ್ಧ ಸ್ಪೂನ್ ಸಾಕು. ಒಂದು ಹಾಲು ಅದಕ್ಕೆ ಪಾಕಕ್ಕ ಒಂದು ನಾಲ್ಕು ಐದು ಸ್ಪೂನ್ ಜೋರು ಮಾಡಿ. ಓಕೆ, ಫಸ್ಟ್ ಪಾಕ ರೆಡಿ ಮಾಡಿದ್ಯಾ ನೋಡ್ಕೊಂಬೋಣ. ಇನ್ನು ಎರಡು ನಿಮಿಷಕ್ಕೆ ಜಾಮೂನ್ ಆಗ್ಬಿಡುತ್ತೆ. ಸಕ್ಕರೆ ಪಾಕ ರೆಡಿ ಆಗಿದೆ. ಈ ಪಾಕದಲ್ಲಿ ನಾವೇನೇನು ಹಾಕಿದೀವಿ ಅಂತ ನಿಮ್ಗೆ ಕಾಣುತ್ತೆ. ಸ್ವಲ್ಪ ಮೇಲೆ ಹತ್ತಬೇಕು. ನೀಟ್ ಅಂಡ್ ಕ್ಲೀನ್ ಸಕ್ಕರೆ ಪಾಕ ರೆಡಿ ಆಯಿತು. ಇನ್ನೇನು ಜಾಮೂನ್ ಹಾಕ್ಕೊಂಡ್ರೆ ಸ್ವೀಟ್ ಪಾತ್ರ ಮಾಡ್ಬೇಕಂದ್ರೆ ಯಾವಾಗಲೂ ಎರಡು ಕಣ್ಣು ಕಿವಿ ಕೈ ಎಲ್ಲ ಕೆಲಸ ಮಾಡ್ತಿರ್ಬೇಕು. ಹಾಫಾಣ ತೆಗಿರಿ 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 ಸಾಕು. ವೆರಿ ಗುಡ್. ಬಿಸಿಲು ಹಾಕ್ಬಾರ್ದು, ಬಿಸಿಲು ಹಾಕಿದ್ರೆ ತಿರ್ಗಾ ಹೊಡೆದೋಗ್ಬಿಡುತ್ತಲ್ಲ. ಹೊಡೆದೋಗಲ್ಲ, ಪಾಕಕ್ಕೆ ಹಾಕ್ತಾ ಇದೆ. ಪಾಕದಲ್ಲಿ ಎಷ್ಟು ನಿಮಿಷ ಇರ್ಬೇಕಪ್ಪ? ಒಂದು ಹತ್ತು ನಿಮಿಷ ಆದ್ರೆ ಸಾಕು. ಸಾಕ? ಮತ್ತೆ ಜಾಸ್ತಿ ಹೊತ್ಬಿಟ್ರೆ ಇನ್ನೂ ಚೆನ್ನಾಗಿ ನೆನೆಯುತ್ತೆ. ಓಕೆ ಓಕೆ ಓಕೆ, ಚೆನ್ನಾಗಿ ಕೇಳ್ತಾ ಇದೆ ಅಲ್ಲ. ಜಾಸ್ತಿ ಹೊತ್ತು ಬಿಟ್ಟಷ್ಟು ದಪ್ಪನಾಗುತ್ತೆ. ದಪ್ಪ ಆಗುತ್ತೆ. ಮತ್ತೆ ಇನ್ನೊಂದು, ಇದು ಪಾಕಕ್ಕೆ ಹಾಕದ ಮೇಲೆ ಒಂದ್ ಹತ್ತು ನಿಮಿಷ ಬಿಟ್ಟು ಮತ್ತೆ ಬೇರೆ ಇದು ಸ್ಟೀಲ್ ಪಾತ್ರೆಗೆ ಫಸ್ಟ್ ಗೆ ಹಾಕೋಬೇಕು. ಮತ್ತೆ ನಾವು ಸ್ಟವ್ ಮೇಲೆ ಆ ಸ್ಟೀಲ್ ಪಾತ್ರೆನಿಟ್ಟು ಸ್ವಲ್ಪ ಹೀಟ್ ಮಾಡಿದ್ರೆ ಸಾಕು, ಇನ್ನೂ ಚೆನ್ನಾಗಿ ಎಳೆಯುತ್ತೆ. ಫ್ರೆಶ್ ಜಾಮೂನ್ ಸ್ವಲ್ಪ ಹೀಟ್ ಮಾಡಿದ್ರೆ ಸಾಕು. ಓಕೆ ಓಕೆ, ನೋಡಿ ಇವಾಗ ಹೇಳಿದೆ ಆಲ್ಮೋಸ್ಟ್ಲಿ. ಓಕೆ, ಚೆನ್ನಾಗಿ ನೆನೆದ್ರೆ ಇನ್ನೂ ಚೆನ್ನಾಗಿ ಇದಾಗುತ್ತೆ. ಓಕೆ ಓಕೆ, ಜಾಮೂನ್ ಗುಲಾಬ್ ಜಾಮೂನ್ ಸ್ಪೆಷಲ್ ಇದು ನೋಡಿ, ಟೇಸ್ಟ್ ನೋಡಿ. ಗುಲಾಬ್ ಜಾಮೂನ್ ಸ್ಪೆಷಲ್ ಅಂತ ತಕ್ಷಣ ಆನಂದ್ ಅವ್ರ ಮುಖ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರು, ಸಾರ್ ನಮ್ ಜಾಮೂನ್ ಮಾತ್ರ ಯಾರು ಕೈಲೆ ತಕ್ಕಾಗಲ್ಲ ಸಾರ್, ಹಿಂಗೆ ಎತ್ತಿದ್ರೆ ಹಂಗೆ ಕರ್ಗೋಗ್ಬಿಡುತ್ತೆ ಸರ್ ಅಂತ. ಅದ್ ಮಾಡಿದ್ವಿ, ಮೂರು ಎತ್ತಿದ್ವಿ ಕರ್ಗೋಯ್ತು. ಮೂರನೇದ ಹಂಗೆ ನಾನು ಕೈಲೆ ತರ್ಬೇಡಪ್ಪ ಸ್ಪೂನ್ ಎತ್ಕೊಂಡು ಅಂತ ಬಂದಿದ್ವಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಬಾಯಲ್ಲಿ ನೀವು ಅದನ್ನ ಇಟ್ಟರೆ ಕರಗ ಹಂಗೆ ಒಳಗೋಗುತ್ತೆ, ಒಳಗೋಗಿದ್ದೆ ನಿಮ್ಗೆ ಗೊತ್ತಾಗಲ್ಲ. ಇಷ್ಟೊಂದು ಸೂಪರ್ ಆಗಿ ಮಾಡಿರೋ ಜಾಮೂನ್ ಯಾವ ರೀತಿ ಮಾಡಿದ್ರು ಅಂತ ಒಂದ್ಸರಿ ತೋರಿಸ್ತೀವಿ. ಖೋವಾ ಗುಲಾಬ್ ಜಾಮೂನ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು, ಅರ್ಧ ನಿಂಬೆ ಹಣ್ಣು, ಪಲಾವ್ ಎಲೆ ಹಾಕಿ ಕುದಿಯಲು ಬಿಡಿ. ನಂತರ ಇದಕ್ಕೆ ಏಲಕ್ಕಿ ಪುಡಿ, ರೋಸ್ ವಾಟರ್, ಹಾಲು ಹಾಕಿ ಕಾಯಿಸಿ ಸಕ್ಕರೆ ಪಾಕ ಸಿದ್ಧ ಮಾಡಿಕೊಳ್ಳಿ. ನಂತರ ಸಕ್ಕರೆ ಪಾಕವನ್ನು ಶೋಧಿಸಿಕೊಂಡು ಸಿದ್ಧ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಖೋವಾ, ಮೈದಾ ಹಿಟ್ಟು, ತುಪ್ಪ, ನೀರು ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ನಂತರ ಕರಿದ ಖೋವಾ ಜಾಮೂನನ್ನು ಸಕ್ಕರೆ ಪಾಕಕ್ಕೆ ಹಾಕಿ. ಈಗ ಬಾಯಲ್ಲಿ ನೀರೂರಿಸುವ ಖೋವಾ ಗುಲಾಬ್ ಜಾಮೂನ್ ಸವಿಯಲು ಸಿದ್ಧ. ಸಖತ್ತಾಗಿ ಮಾಡಿದ್ದೀರಾ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ, ಇನ್ನು ನಿಮ್ಮ ಕೈ ರುಚಿಗಳ ತೋರಿಸ್ತಾರೆ. ಇನ್ನು ತೋರಿಸ್ತಾ ಇರ್ತೀವಿ, ಇನ್ನು ತೋರಿಸ್ತಾರೆ. ನಿಮ್ಮ ಕೈ ರುಚಿ ಎಲ್ಲ ನೋಡ್ಕೊಂಡು ಜನ ಕಲ್ತ್ಕೊಳ್ಳಿ. ಇನ್ನು ಸುಮಾರು ವೆಜ್ ಅಲ್ಲಿ ನಾನ್ ವೆಜ್ ಅಲ್ಲಿ ಎಲ್ಲ ಸುಮಾರು ತರ ಮಾಡ್ತೀವಿ. ಓಕೆ, ಬಂದು ನಿಮಗೆ ಏನ್ ಬೇಕಾದ್ರೂ ನೀವು ಏನ್ ಕೇಳ್ತೀರನ ಅದನ್ನ ನಾವು ಖಂಡಿತವಾಗ್ಲು ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಕಳೆದ ಒಂದು ವಾರಗಳಿಂದ ಮಾಡ್ಕೊಂಡ್ ಬಂದಿದೀವಿ. ಮಗು ಹುಟ್ಟಾಗಿಂದ ಒಂದು ಮೂರ್ ನಾಲ್ಕು ಐದಾರು ತಿಂಗಳ ತನಕ ಏನೇನ್ ತಿನ್ಬಹುದು, ಏನ್ ತಿನ್ಬಾರ್ದು, ಏನ್ ಪ್ರಿಪರೇಷನ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನ ಮಾಡಿದ್ದಾರೆ ಪ್ರತಿಭಾ ಅವರು. ಪ್ರತಿಭಾ ಅಜಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಷ್ಟೇ ದಿನಕ್ಕೆ ಬಂದಿದ್ದೀವಿ ಈಗ ನಾವು? ಇವತ್ತು ಹದಿನೈದು ಹದಿನಾರು ದಿನಕ್ಕೆ ಬಂದಿರ್ಬೋದಲ್ಲ. ಹದಿನೈದು ದಿವಸಕ್ಕೆ ಆರಾಮ ಈ ಫುಡ್ ನ ಕೊಡ್ಬೋದು. ಇವತ್ತು ಮಾಡ್ತಾರೆ ರೆಸಿಪಿ. ಓಕೆ, ಅಂತೂ ನಾವು ಮೊದಲನೇ ದಿವಸದಿಂದ ನೋಡ್ಕೊಂಡ್ ಬಂದಿದೀವಿ.
ಶುಂಠಿ ಲಾಡು ಕೊಟ್ಟಿದ್ದೀವಿ, ಜೀರಿಗೆ ಮೆಣಸಿನ ಕಷಾಯ ರಸಂ ಕೊಟ್ಟಿದ್ದೀವಿ, ರವೆ ಗಂಜಿ ಕೊಟ್ಟಿದ್ದೀವಿ, ಓಂಕಾಳು ಮತ್ತು ಸೋಂಪಿನ ಕಷಾಯವನ್ನು ಕೊಟ್ಟಿದ್ದೀವಿ, ಅದಾದ್ಮೇಲೆ ಕರಿಮೆಣಸಿನ ಶುಂಠಿ ಕಷಾಯ ಮಾಡ್ಕೊಟ್ಟಿದ್ದೀವಿ, ಅದಾದ್ಮೇಲೆ ಒಳ್ಳೆ ಉಪ್ಪಿಟ್ಟನ್ನ ಮಾಡಿ ಸಬ್ಬಾಕ್ಸಿ ಸಪ್ಪಾಕಿ ಉಪ್ಪಿಟ್ಟನ್ನ ಮಾಡ್ಕೊಟ್ಟಿದ್ದೀವಿ, ಅದಾದ ನಂತರ ಮೆಂತ್ಯ ದೋಸೆಯನ್ನ ಮಾಡ್ಕೊಟ್ಟಿದ್ದೀವಿ. ಸ್ವಲ್ಪ ಮೆಂತ್ಯಗೆ ಅಕ್ಕಿಟ್ಟಿಗೆ ಮೆಂತ್ಯ ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಒಳ್ಳೆ ಸಿಹಿಯಾದ ದೋಸೆ ಮಾಡ್ಕೊಟ್ಟಿದೀವಿ. ಇವತ್ತು ಅದೆಲ್ಲ ಮುಗಿದು ಮುಂದಿನ ಸ್ಟೆಪ್ ಬಂದಿದೀವಿ. ಹೇಳಿ ಏನ್ ಮಾಡ್ತೀವಿ? ಇವತ್ತು ನಾನು ಸಬ್ಬಸ್ಗೆ ಸೊಪ್ಪು ಯೂಸ್ ಮಾಡ್ಬಿಟ್ಟು ಒಂದು ದೋಸೆ, ಅದು ಫಾರ್ ಬಾಣಂತಿಯರ್ಗೂ ಓನ್ಲಿ. ಸಬ್ಬಕ್ಕಿ ಸೊಪ್ಪಿನ ದೋಸೆ ಬೇಕಾಗುವ ಸಾಮಗ್ರಿಗಳು: ಸಬ್ಬಸ್ಗೆ ಸೊಪ್ಪು, ನೆನೆಸಿದ ಅಕ್ಕಿ, ಬೆಲ್ಲ, ತುಪ್ಪ. ಇದು ರುಬ್ಕೋಬೇಕು ಇವಾಗ? ಹೌದು. ಕೊಡ್ಲ ನಾನು ಇವಾಗ ಜಾರ್ನ ಅಂದ್ರೆ ಫಸ್ಟ್ ಸಬಾಕ್ ಸೊಪ್ಪು ಉಪ್ಕೊಂಡ್ಬಂದು ಆಮೇಲೆ ಅಕ್ಕಿ ರುಬ್ಕೊಳ್ತೀರಾ ಹೆಂಗೆ? ಇಲ್ಲ, ಒಟ್ಟಿಗೆ ಹಾಕೊಂಡ್ಬಿಟ್ಟು. ಒಟ್ಟಿಗೆ ಹಾಕೋಬೋದಾ? ಎಷ್ಟು ಒಂದ್ ಕಂತೆ ಪೂರ್ತಿಯಾಗಿ ಹಾಕಿದ್ದೀರಾ ಪ್ರತಿಭಾ? ಒಂದು ಚಿಕ್ಕ ಕಂತೆ ಎರಡು ಎರಡು ಹಾಕಿದೆ, ಚಿಕ್ಕ ಚಿಕ್ಕದಲ್ಲಿ ಎರಡು ಹಾಕಿದೆ. ತಪ್ಪದಂದ್ರೆ ಒಂದ್ ಕಂತೆ, ಚಿಕ್ಕ ಚಿಕ್ಕದಂದ್ರೆ ಎರಡು ಕಂತೆ. ಅಕ್ಕಿನ ಹಾಕೊಂಡ್ಬಿಡೋಣ. ಹಾಕೊಳ್ಳಿ. ಎಷ್ಟು? ಒಂದ್ ಕಪ್ ಅಕ್ಕಿ. ಒಂದಿನ ನಾಲ್ಕು ಅವ್ರ ಮೊದಲು ನೆನ್ಸಿದ್ದೀನಿ, ನೆನ್ಸಿಟ್ಟಿದ್ದ ರುಬ್ಕೊಳ್ತಾ ಇದೀವಿ. ಇವತ್ತು ರುಬ್ಬಿ ನಾಳೆ ಬೆಳಿಗ್ಗೆ ದೋಸೆ ಮಾಡಬಹುದು. ವೆರಿ ಗುಡ್. ಇವಾಗ ನನ್ಕಿಂತ ನಿಮ್ಗೆ ಚೆನ್ನಾಗಿ ಬರ್ತಿದ್ಯಾ ಅಂತ ಅಡಿಗೆ ಬಾಣಂತಿಯರ್ ಅಲ್ಲ, ಬಾಣಂತಿಯರ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಚೆನ್ನಾಗಿ ಬರ್ತಿದೆ ಅಂತ. ಈಗ ನೀರ್ ಬೇಕು. ನೀರ್ ಬೇಕಲ್ಲ, ಸಾಕು. ಆಗಿದೆ. ಇವಾಗ ಇದಕ್ಕೆ ಬೆಲ್ಲ ಹಾಕೊಂಡ್ಬಿಡೋಣ. ಬೆಲ್ಲ ಹಾಕ್ಬಿಡ್ತೀರಾ? ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಬೇಕಾಗಿತ್ತಾ? ಹಾ, ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ. ಬೆಲ್ಲದಲ್ಲೇ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಸ್ವೀಟ್ ದೋಸೆ ಇದೆ, ಸರಿ ರುಬ್ತೀನಿ. ಬೆಲ್ಲ ಸ್ವಲ್ಪ ಫೈನ್ ಪೇಸ್ಟ್ ಆಗಿ ಹೆಂಚಿಟ್ಕೊಳ್ಳ. ಹಾ, ಹೆಂಚ್ ಕಾಯುತ್ತೆ ಸ್ವಲ್ಪ. ಹಾ, ಓಕೆ ಓಕೆ ಓಕೆ. ಯಾವುದೇ ಕಲರ್ ಇಲ್ಲ, ಮಿಕ್ಸ್ ಆಗಿಲ್ಲ ಕಲರ್. ಅದ್ಭುತ, ಅದ್ಭುತ. ಇದೊಂದು ಓಕೆ. ಈಗ ಈ ಹಿಟ್ಟನ್ನ ನಾವು ಒಂದು 8 hours ಬಿಟ್ಬಿಡ್ಬೇಕಾಗುತ್ತೆ, ಚೆನ್ನಾಗಿ ಉಳಿ ಬರಬೇಕು. ಆಮೇಲೆ ದೋಸೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು 4-5 hours ಫರ್ಮೆಂಟೇಷನ್ ಆಗಿದೆ. ಓಕೆ, ಇವಾಗ ಇದು ದೋಸೆ ಹಿಟ್ಟಿಗೆ ಕರೆಕ್ಟ್ ಆಗಿ ರೆಡಿ ಆಯ್ತು. ತುಪ್ಪ ಹಾಕೊಳ್ಳೋಣ. ತುಪ್ಪದ ಸಬಾಕಿ ಸಪ್ಪಿನ ದೋಸೆ ಸೀದಲ್ಲ, ಇದಕ್ಕೂ ಇದು ಅಷ್ಟೇ. ಒಂದೇ ಒಂದೇ ಕಡೆ ರೋಸ್ಟ್. ಓಹೋ, ಸಿ ದೋಸೆ ಎಲ್ಲ ಉಲ್ಟ ಹಾಕಕ್ ಆಗಲ್ಲ. ಓಹೋ, ಸೀದ ಕೆಳಡೆಲ್ಲ ರೋಸ್ಟ್ ಆಗ್ತಾ ಇರುತ್ತೆ. ಹೌದೌದು. ಓಹೋ, ಈ ತುಪ್ಪದ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕು ಮಾಹಿತಿ. ಏನಂದ್ರೆ ತುಪ್ಪ ನಮ್ಗೆ ಬಾಣಂತಿಯರಿಗೆ ಸನ್ನಿ ಆಗತ್ತೆ ಅಂತ ಹೇಳ್ತಾರೆ. ಒಂದ್ ಸ್ವಲ್ಪ ಮೆಂಟಲ್ ಸ್ವಲ್ಪ ವೀಕ್ ಆಗಿರುತ್ತೆ ಅವ್ರಿಗೆ, ಮತ್ತೆ ಇವಾಗ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಖಿನ್ನತೆ ಆತರ ಸ್ಟಾರ್ಟ್ ಆಗ್ಬಿಡತ್ತೆ ಅವ್ರಿಗೆ. ಸ್ವಲ್ಪ ಕಡಿಮೆ ಮೆಟಬಾಲಿಸಮ್ ರೇಟ್ ಅವ್ರದ್ದು ಕಡಿಮೆ ಇದ್ರೆ ಬೇಗ ಅಟ್ಯಾಕ್ ಆಗೋದು ಜಾಸ್ತಿ ಅವ್ರಿಗೆ. ಯಾವುದೇ ಒಂದ್ ಸಣ್ಣ ವಿಚಾರ ತಗೊಂಡು ಅವ್ರಿಗೆ ತುಂಬಾ ಫೀಲ್ ಆಗೋದು, ಅಳು ಬರೋದು, ಟೆನ್ಷನ್ ಆತರದೆಲ್ಲ ಆಗುತ್ತೆ. ಈ ತುಪ್ಪದಿಂದ ನಮ್ಗೆ ಗೊತ್ತೇ ಇರಲ್ಲ ಎಷ್ಟೋ ಜನಕ್ಕೆ ತುಪ್ಪ ಫ್ಯಾಟ್ ಅಂತ ಬಿಟ್ಬಿಡ್ತಾರೆ. ಈ ತುಪ್ಪ ನಮ್ಮದು ಮೆಂಟಲ್ ಡಿಸಾರ್ಡರ್ನ ಸರಿ ಮಾಡುತ್ತೆ, ನಮ್ಮ ಖಿನ್ನತೆನ ಸರಿ ಮಾಡುತ್ತೆ. ಹೌದೇನು? ಮತ್ತೆ ಇನ್ನು ನಾವು ಸ್ವಲ್ಪ ಮೆಂಟಲ್ ಫುಲ್ ಲೂಸ್ ಆಗಿರ್ತಲ್ಲ ಅಂತವ್ರಿಗೆ ನಾವು ಡೈಲಿ ತುಪ್ಪ ಕೊಟ್ರೆ ಅವ್ರಿಗೆ ಎಷ್ಟೋ ಪರ್ಸೆಂಟ್ ಸ್ವಲ್ಪ ಬುದ್ಧಿ ಬರುತ್ತೆ ಅಂತ ಹೇಳಿದ್ದಾರೆ WHO ಅವರು, ಆರ್ಗನೈಸೇಷನ್ ಅವರು. ಓಕೆ, ಅಂದ್ರಿಂದ ನಾವು ತುಪ್ಪನ ಆದಷ್ಟು ಬಳಸ್ಬೇಕು. ಮತ್ತೆ ಇನ್ನೇನು ಅನ್ನಿಸಿದ್ರೆ ಈ ಅನ್ನನಾಳದಲ್ಲಿ ಅಂತ ಲೂಬ್ರಿಕೇಟೆಡ್ ಆಗಿ ಯೂಸ್ ಆಗುತ್ತೆ. ಅಂದ್ರೆ ಫಸ್ಟ್ ಒಂದು ಅನ್ನ ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ನುಂಗಿದ್ರೆ ಅದು ಲೂಬ್ರಿಕೇಟೆಡ್ ಆಗುತ್ತೆ, ಅಂದ್ರೆ ಅನ್ನನಾಳ ಸಾಫ್ಟ್ ಆಗುತ್ತೆ. ನಾವು ಇನ್ನು ಬೇರೆ ಫುಡ್ ಎಲ್ಲ ಈಸಿಯಾಗಿ ತೊಗೊಳ್ಬೋದು. ಅದಕ್ಕೋಸ್ಕರ ಒಂದು ತುತ್ತು ತುಪ್ಪದ ಅನ್ನ ತಿನ್ಬೇಕು ನಾವು, ಬಾಣಂತಿಯರೇ ಆಗಲಿ ನಾವೇ ಆಗಲಿ ಯಾರೇ ಬೇರೆಯವರೇ ಆಗಲಿ. ಓಕೆ, ವೆರಿ ಗುಡ್. ತರೋದು ನೋಡೋಣ. ಸ್ವಲ್ಪ ಆಗ್ಬೇಕಲ್ಲ. ಅಂತೂ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ. ಮಾಹಿತಿನ ಉಪಯೋಗಿಸ್ಕೊಳ್ಳೋದು ಉಪಯೋಗಿಸ್ಕೊಳ್ದಿರೋದು ಎಲ್ಲ ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಈ ಥರ ಮಾಹಿತಿಗಳು ಇಲ್ಲೂ ಸಿಕ್ಕೋದು ಇಲ್ಲ. ಕೆಲವು ಸಲ ಓದಿದಾಗ ನಾವು ಹೇಳಿದಷ್ಟು ಅರ್ಥ ಆಗಿರಲ್ಲ. ಹೌದು.
ಇವಾಗ ವೆಸ್ಟರ್ನ್ ಪ್ರಾಕ್ಟೀಷನರ್ ಮೆಡಿಕಲ್ ಪ್ರಾಕ್ಟೀಷನರ್ ತುಪ್ಪನ ಅವಾಯ್ಡ್ ಮಾಡಿ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಅದೇ ನೀವು ಆಯುರ್ವೇದಿಕ್ ಹೇಳಿ ಡೈಲಿ ತಗೊಳ್ಳಿ ಅಂತ ಹೇಳ್ತಾರೆ. ಡೈಲಿ ತಗೊಳ್ಳಿ, ಏನೋ ಎಣ್ಣೆ ಬದಲು ತುಪ್ಪನೇ ತಗೊಳ್ಳಿ ಅಂತ. ಯಾವುದೇ ಲೇಹ ಮಾಡ್ಬೇಕಂದ್ರೆ ತುಪ್ಪ ಇರಲೇಬೇಕು, ತುಪ್ಪ ಇಲ್ಲಾಂದ್ರೆ ಲೇಹ ಕಂಪ್ಲೀಟ್ ಆಗೋದೇ ಇಲ್ಲ. ಹೌದು, ನಾವು ಎಲ್ಲಾನು ನಮ್ಮ ಆಯುರ್ವೇದ ಪದ್ಧತಿನೇ, ನಾವು ಎಷ್ಟೇ ಮಾಡರ್ನ್ ಆಗಲಿ ವೆಸ್ಟರ್ನ್ ಸ್ಟೈಲ್ ಮಾಡಲಿ, ಲಾಸ್ಟ್ ನಾವು ಆಯುರ್ವೇದ ಪದ್ಧತಿನೇ ಮತ್ತೆ ಹಳೆ ಕಾಲದ್ದೇ ಯೂಸ್ ಮಾಡ್ತೀವಿ. ಖಂಡಿತ ಖಂಡಿತ. ಬಾಣಂತರನು ಅಷ್ಟೇ, ಅವ್ರು 2 ದಿವಸ 3 ದಿವಸ ನಾವು ಕೆಲಸ ಹೊರಟೋಗ್ತೀವಿ ಅಂತ ಹೇಳ್ತಾರೆ ವೆಸ್ಟರ್ನ್ ಸೈಡ್ ಅಲ್ಲಿ. ನಾವು ಹಾಗೆ ನಾವು ಎಷ್ಟೇ ಮಾಡರ್ನ್ ಆಗಲಿ ವೆಸ್ಟರ್ನ್ ಆಗಲಿ ನಾವು ಆ ತರ ಮಾಡಲ್ಲ, ನಮ್ದೇ ಕಲ್ಚರ್ ಕಲ್ತ್ಕೊಂಡು ತಗೊಂಡ್ಬಂದ್ಬಿಡ್ತೀವಿ. ನಮ್ ಗೌರ್ಮೆಂಟ್ ಸಮೇತನೇ ಕೊಟ್ಬಿಟ್ಟಿದೆ ತಗೊಳ್ಳಿ 3 ತಿಂಗಳು ಲೀವ್ ಅಂತ ಹೇಳಿದೆ, ಅದನ್ನ ಉಪಯೋಗಿಸ್ಕೊಳ್ತಾ ಇದೀವಿ ನಾವು. ಅದ್ಭುತವಾದಂತ ಸಬಾಕ್ಸಿ ಸಪ್ಪಿನ ದೋಸೆ ಬಾಣಂತಿಯರಿಗಾಗಿ 11, 15, 16 ದಿನದ ನಂತರ ಆಹಾರ ಕ್ರಮದಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಗೆ ಮತ್ತೆ ನಿಮ್ಮ ಮಗು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಗೊಳ್ಳಿ ಮೇಡಮ್, ಇನ್ನೇನ್ ಹಾಕ್ಬೇಕು ನೋಡಿ. ಸರಿಯಿಲ್ಲ, ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಕೊಡ್ತೀನಿ. ಚಟ್ನಿ ಕೊಡ್ತೀರಾ? ಸಬ್ಬಸ್ಗೆ ಸೊಪ್ಪಿನ ದೋಸೆ ರೆಡಿ ಆಗಿದೆ. ಥ್ಯಾಂಕ್ ಯು ಪ್ರತಿಭಾ ಅವರೇ. ಸಬಾಕ್ಸಿ ಸಪ್ಪಿನ ದೋಸೆ ರೆಡಿ ಆಗಿದೆ. ಈ ದೋಸೆಯು ಸಹ ನಿಮ್ಮ ಆರೋಗ್ಯ ಕ್ರಮದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಗುಗೆ. ಮತ್ತೆ ನಿಮ್ಗೆ ಇದು 100% ಬೇಕೇ ಬೇಕು. ಅದರ ಏನೇನ್ ಬೇಕಾಗುತ್ತೆ, ಯಾತಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಮಗು ಹಾಲು ಕುಡಿಯೋ ತನಕ ಈ ಸಬಾಕ್ಸಿ ಸೊಪ್ಪಿನ ಉಪಯೋಗ ನಿಮ್ಗೆ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಮೊದಲಿನಿಂದಲೂ ತೋರಿಸಿದ್ವಿ ಸಬಾಕ್ಸಿ ಸೊಪ್ಪು ಹಾಕಿ ಸ್ವಲ್ಪ ಒಳ್ಳೆ ತುಪ್ಪವನ್ನ ಹಾಕಿ ಉಪ್ಪಿಟ್ಟನ್ನ ಮಾಡ್ಕೊಟ್ಟಿದ್ರು, ಅದೇ ತರ ತಿರ್ಗಾ ಕಂಟಿನ್ಯೂ ಆಗ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿ ಮಾಡ್ತೋರಿಸ್ತಿದ್ದಾರೆ, ಉಪಯೋಗ ಹೇಳಿದ್ದಾರೆ. ಯಾವ ರೀತಿ ಈ ದೋಸೆ ಮಾಡಿದ್ರು ಅದಕ್ಕೆ ಏನೇನು ಹಾಕೊಂಡ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಬ್ಬಸ್ಗೆ ಸೊಪ್ಪಿನ ದೋಸೆ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಸಬ್ಬಸ್ಗೆ ಸೊಪ್ಪು, ನೆನೆಸಿದ ಅಕ್ಕಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಇದಕ್ಕೆ ಬೆಲ್ಲ ಹಾಕಿ ಮತ್ತೆ ಗ್ರೈಂಡ್ ಮಾಡಿ 4-5 ಗಂಟೆಗಳ ಕಾಲ ನೆನೆಯಲು ಬಿಡಿ. ಒಂದು ತವಾಗೆ ತುಪ್ಪ ಹಚ್ಚಿ ನಂತರ ರುಬ್ಬಿಕೊಂಡ ಹಿಟ್ಟನ್ನು ದೋಸೆಯಂತೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಬಾಣಂತಿಯರಿಗೆ ಸಬ್ಬಕ್ಕಿ ಸೊಪ್ಪಿನ ದೋಸೆ ತಯಾರು. ಚಟ್ನಿಗೆ ಅದ್ಭುತವಾಗಿದೆ. ಚಟ್ನಿ ಕೊಡಂಗಿಲ್ಲ ಅವ್ರಿಗೆ? ಚಟ್ನಿ ಕೊಡ್ಬೋದು, ಸ್ವಲ್ಪ ಚಟ್ನಿ ಕೊಡ್ಬೋದು. ಇಲ್ಲ, ಚೆನ್ನಾಗೇ ಕೊಡ್ಬೋದು ಚಟ್ನಿ. ಯಾಕಂದ್ರೆ ನಾವು ಕಾಯಿ ಸ್ಟಾರ್ಟ್ ಮಾಡಿದೀವಿ, 15 ದಿವಸಕ್ಕೆ ನಂತರ ಕಾಯಿ ಕೊಡ್ಬೋದು. ಬೆಳ್ಳುಳ್ಳಿ ಹಾಕ್ಬೋದು, ಶುಂಠಿ ಹಾಕ್ಬೋದು, ಬೆಳ್ಳುಳ್ಳಿ ಚಟ್ನಿ ಕೊಡ್ಬೋದು, ಕರಿಬೇವಿನ ಚಟ್ನಿ, ಶುಂಠಿ ಚಟ್ನಿ. ಇಷ್ಟೊಂದು ರುಚಿಯಾಗಿ ಚಟ್ನಿ ಪಕ್ಕದಲ್ಲಿದ್ರೆ ಯಾವ ದೋಸೆ ಬೇಕಾದ್ರೂ ಒಳಗೋಗ್ತಾ ಇರುತ್ತೆ. ಅದು ಇಷ್ಟೊಂದು ತುಪ್ಪ ಬೇರೆ ಹಾಕ್ತೀರಾ? ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತಿಂತಾ ಇದ್ರೆ ಒಂದು 3-4 ತಿನ್ಬೋದು ಅನ್ಸುತ್ತೆ. ಇಷ್ಟೊಂದು ತುಪ್ಪ ಎಲ್ಲ ಹಾಕಿ, ಇಷ್ಟೊಂದು ಚೆನ್ನಾಗಿರೋ ಶುಂಠಿ ಎಲ್ಲ ಹಾಕಿ ಆ ಕಾಯಿ ಚಟ್ನಿ ಮಾಡ್ಕೊಂಬಂದು ಪ್ರತಿಭಾವರಿಗೆ ಕೊಡ್ತಾ ಇದ್ರೆ ಸಖತ್ತಾಗಿ ತಿಂತಾರ್ಬೋದು. ರೇ, ತಿನ್ನೋದು ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ ರೀ. ದಯವಿಟ್ಟು ಇದನ್ನೆಲ್ಲ ಬರ್ಕೊಳ್ಳಿ, ಮುಂದೆ ಬೇಕಾಗುತ್ತೆ, ಯಾರಿಗಾದ್ರು ಹೇಳ್ಬೇಕಾಗುತ್ತೆ, ಇಲ್ಲ ನೀವೇ ಟ್ರೈನ್ ಮಾಡ್ಬೇಕಾಗುತ್ತೆ. ಇವೆಲ್ಲ ಬೇಕಾಗುತ್ತೆ ಅಂತ ನಿಮ್ಗೂ ಗೊತ್ತಿದೆ. ಏನ್ ನಾಚಿಕೆ ಪಡ್ಕೊಡಿ, ಬರ್ದಿಟ್ಕೊಳ್ಳಿ. ಇಲ್ಲ ರೀ, ನಮ್ಮ ಮಕ್ಕಳೆಲ್ಲ ಸಣ್ಣವ್ರಿಗೆ ಇವಾಗೇನು ಬೇಕಾಗಿಲ್ಲ. ಆವಾಗ ಹೇಳಕ್ ಯಾರು ಇರ್ತಾರಮ್ಮ, ಇವಾಗಾರ ಹೇಳಕ್ ನಾವಿದೀವಿ ಅಂತ ಪ್ರತಿಭಾ ಹೇಳ್ತಾ ಇದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರತಿಭಾ ಅವರೇ, ಥ್ಯಾಂಕ್ ಯು ಮೇಡಮ್. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಡಾಕ್ಟರ್ ಅಜಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶಿಲ್ಪಾ. ಶಿಲ್ಪಾ, ಎಲ್ಲಿಂದ ಬಂದಿದ್ದೀರಾ? ತುಮಕೂರು. ಏನ್ ಮಾಡ್ಕೊಂಡಿದ್ದೆ ಶಿಲ್ಪಾ? ನಾನು ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾ ಇದ್ರೆ? ಪಿಡಿಒ. ಪಿಡಿಒ, ನೀವು ತುಮಕೂರ್ನವರ? ಹೌದು. ನಮ್ಮ ಯೋಚನೆ ಕಾರ್ಯಕ್ರಮ ಶಿಲ್ಪಾ ಬಂದಿದ್ದಾರೆ. ಶಿಲ್ಪಾ, ಏನ್ ಮಾಡ್ತಾ ಇದ್ರ ಮನೆಯಲ್ಲಿ? ನಾನು ಪೈನಾಪಲ್ ಕ್ಯಾಪ್ಸಿಕಮ್ ಮಸಾಲ ಮಾಡ್ತೀನಿ. ಅವಾಗಲೇ ಅನ್ಕೊಂಡೆ ಪೈನಾಪಲ್ ಬೇರೆ ಇಟ್ಕೊಂಡಿದ್ರಿ, ಕ್ಯಾಪ್ಸಿಕಮ್ ಬೇರೆ ಕೇಳಿಕೊಂಡಿದ್ರಿ, ಏನೋ ಮಾಡ್ತಾ ಇದೀರಾ ಅಂತ. ಅದಕ್ಕೆ ಏನೇನು ತಂದಿದ್ದೀರಾ ನೀವು? ಪೈನಾಪಲ್ ಕ್ಯಾಪ್ಸಿಕಮ್ ಕರಿ, ಬೇಕಾಗುವ ಸಾಮಗ್ರಿಗಳು: ಪೈನಾಪಲ್, ದಪ್ಪ ಮೆಣಸಿನಕಾಯಿ, ಜೀರಿಗೆ ಪುಡಿ, ಅಚ್ಚಖಾರದ ಪುಡಿ, ಈರುಳ್ಳಿ, ಮೆಂತ್ಯ ಸೊಪ್ಪು, ಟೊಮೆಟೊ ಪ್ಯೂರಿ, ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಸೂರಿ ಮೇಥಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಹಾಲು, ತುಪ್ಪ, ಉಪ್ಪು, ಎಣ್ಣೆ. ಓಕೆ ಶಿಲ್ಪಾ, ಮಾಡಕ್ಕೆ ಏನು ಕೊಡ್ಲಿ ನಿಮಗೆ? ನಾನು ನನಗೆ ಫಸ್ಟ್ ಫ್ರೈಯಿಂಗಿಗೆ ಒಂದು ಕಡಾಯಿ ಕೊಡಿ. ಎಣ್ಣೆ ಬೇಕಾ? ಹಾಂ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಎನ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಯಾರ್ಯಾರು ಇದ್ದೀರಾ ಮನೇಲಿ ತುಮಕೂರಿನಲ್ಲಿ? ನಾನು, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು. ಏನ್ ನಿಮ್ಮ ಮಕ್ಕಳ ಹೆಸರೇನು? ತ್ರಿಶಲಾ, ಈಶಾನಿ. ತ್ರಿಶಲಾ, ಈಶಾನಿ. ಇಬ್ರು ಹೆಣ್ಮಕ್ಳ? ಇಬ್ರು ಹೆಣ್ಮಕ್ಳು. ಏನ್ ವಯಸ್ಸು? ದೊಡ್ಡೋಳು 3rd ಸ್ಟ್ಯಾಂಡರ್ಡ್ ಓದ್ತಿಯಾಳೆ. ಓಕೆ. ಚಿಕ್ಕೋಳು ನರ್ಸರಿ. ವೆರಿ ಗುಡ್. ಯಾರ ಜೊತೆ ಬಿಟ್ಟು ಬಂದಿದ್ದೀರಾ ಮಲ್ಲಿ? ಯಾರು ನೋಡ್ಕೊಳ್ತಾ ಇದ್ದಾರೆ? ಚಿಕ್ಕೋಳ ಕರ್ಕೊಂಡ್ ಬಂದಿದ್ದೀನಿ. ದೊಡ್ಡೋಳು ಇದ್ದಾಳೆ ನಮ್ಮ ಅತ್ತೆ ಜೊತೆ. ಅತ್ತೆ ಜೊತೆ ಇದಾರ? ಅತ್ತೆಯವರು ಜೊತೆಗಿದ್ದಾರಾ? ಹೌದು. ವೆಜ್ ನಾನ್ ವೆಜ್? ವೆಜಿಟೇರಿಯನ್. ಪ್ಯೂರ್. ಗೊತ್ತಾಯ್ತು, ಸೋಮನಾಥ ಎಕ್ಸ್ಟೆನ್ಷನ್ ಇದ್ದೀರಾ ಅಂತ ತಕ್ಷಣ ಗೊತ್ತಾಯ್ತು. ಹೀಟ್ ಆಗಿದೆ ಆಯಿಲ್. ಹಾಕಿ ಹಾಕಿ ಹಾಕಿ. ಯಾರ್ದು ಡಿಶ್ ಇದು? ಇದು ನಾನು ಆಕ್ಚುಲಿ ಒಂದ್ 2-3 ಸ್ಟೇಟ್ ಸ್ಟೈಲ್ ನ ಮಿಕ್ಸ್ ಮಾಡಿ ಇದ್ರಲ್ಲಿ ಮಾಡ್ತಾ ಇದೀನಿ.
ಹೈದರಾಬಾದ್ ಸ್ಟೈಲ್, ಆಮೇಲೆ ನಾರ್ತ್ ಇಂಡಿಯನ್ ಸ್ಟೈಲ್ ನ ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಅದು ರೆಸಿಪಿ ಮಾಡಿದೆ. ಓಕೆ 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 ಓಕೆ. ನೆಕ್ಸ್ಟ್ ಏನ್ ಹಾಕೊಳ್ತೀರಾ? ನೆಕ್ಸ್ಟ್ ಕ್ಯಾಪ್ಸಿಕಮ್ ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಕರಿ ಜೊತೆಗೆ ಮಾಡ್ಕೊಳ್ತೀರಾ ಕ್ಯಾಪ್ಸಿಕಮ್? ಇಲ್ಲ, ಇದನ್ನ ಹಾಕ್ಬಿಟ್ಟು ಇದರಲ್ಲೇ ಕ್ಯಾಪ್ಸಿಕಮ್ ನ ಫ್ರೈ ಮಾಡ್ಕೊಳ್ತೀನಿ. ಇದೆ ಬೇಕಾದ ಏನು ಆಯಿಲ್ ಜಾಸ್ತಿ ಆಗ್ಬಿಡುತ್ತೆ. ಹೌದು, ಅದ ಪಕ್ಕದ ಪಕ್ಕದ ಆ ಕಪ್ಪು ಕಲರ್. ಓಕೆ, ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋತೀನಿ. ಹಾಕೋ ಅದೇ ಎಣ್ಣೆಗೆ ಕ್ಯಾಪ್ಸಿಕಮ್ ಹಾಕೋ? ಹಾ, ಅದೇ ಎಣ್ಣೆಗೆ ಕ್ಯಾಪ್ಸಿಕಮ್ ಹಾಕೊಳ್ಳೋದು. ಓಕೆ, ತಗೋ. ತುಂಬಾ ಡೀಪ್ ಜಾಸ್ತಿ ಫ್ರೈ ಮಾಡಿದ್ರೆ ಕರ್ಮ ಕರ್ಮ ಅಂತ ಇರುತ್ತಲ್ಲ? ಹಾ, ಅದು ಕರ್ಮ ಕರ್ಮ ಅಂದ್ರೆ ಚೆನ್ನಾಗಿರುತ್ತೆ ರೋಟಿ ಎಲ್ಲದರ ಜೊತೆ ತಿನ್ನಕ್ಕೆ, ಚಪಾತಿ ಅಲ್ಲ. ಸಾಫ್ಟ್ ಬೇಕಾದವ್ರು ಮಾಡ್ಕೋಬಹುದು, ಬಟ್ ಕ್ಯಾಪ್ಸಿಕಮ್ ಆ ತರನೇ ಚೆನ್ನಾಗಿರುತ್ತೆ. ಓಕೆ ಓಕೆ, ಈಗ ಆಫ್ ಮಾಡ್ಬಿಟ್ರೆ ಬಿಸಿಗೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗುತ್ತೆ, ಆಗ್ಬಿಡುತ್ತೆ. ಓಕೆ, ನಂತರ ಏನ್ ಕೊಟ್ಟಿವ ನಿಮ್ಗೆ? ಇವಾಗ ನಾನು ಇನ್ನೊಂದ್ ಕಡಾಯಲ್ಲಿ ಕರಿ ಸ್ಟಾರ್ಟ್ ಮಾಡ್ಕೋತೀನಿ. ಕರಿ ಸ್ಟಾರ್ಟ್ ಮಾಡಿ ತಗದೆ ಬಿಡ. ಚೂರಿ ಎಣ್ಣೆ ಇಷ್ಟು ಸ್ವಲ್ಪ ಸಾಕು. ಸಾಕು ಸಾಕ. ಇದಕ್ಕೆ ಡೈರೆಕ್ಟ್ ಆಗಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ಬೇಕು. ಇಷ್ಟ ಹಾಕೋಣ? ಸ್ವಲ್ಪ, ಒಂದು ಸ್ಪೂನ ನೋಡಿ, ಇಷ್ಟು, ಒಂದು ಒನ್ ಅಂಡ್ ಹಾಫ್ ಸ್ಪೂನ್. ಆನಿಯನ್ ಪೇಸ್ಟ್ ಹಾಕ್ತಾ ಇದೀನಿ. ಆನಿಯನ್ ಪೇಸ್ಟ್ ಹಾಕಿ. ಇದು ಒಂದು ಒಂದು ಆನಿಯನ್ ಪೇಸ್ಟ್ ಸಾಕು, ಒಂದು ಆನಿಯನ್ ಅಲ್ಲಿ ಪೇಸ್ಟ್ ಮಾಡಿರೋಷ್ಟು ಸಾಕು. ಓಕೆ ಓಕೆ, ಅಂದ್ರೆ ಪೂರ್ತಿಯಾಗಿ ಒಂದು ಆನಿಯನ್ ತಗೊಂಡು ರುಬ್ಕೊಳ್ಳೋದಷ್ಟೇ, ಏನು ಹಾಕ್ತೀರಾ ಹಂಗೆ ರುಬ್ಕೊಳ್ಳೋದು. ಇದು ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗ್ಬೇಕಲ್ಲ, ಫ್ರೈ ಆದ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಕಡಿಮೆ ಆದ್ರೆ ರಾ. ನೆಕ್ಸ್ಟ್ ಇದಕ್ಕೆ ಚೂರ್ ಆಗ್ಲಿ ಹೆಚ್ಚಿರ ಮೆಂತ್ಯ ಸೊಪ್ಪು ಒಂಚೂರು ಹಾಕ್ತೀವಿ. ಮೆಂತ್ಯ ಸ್ವಲ್ಪ ಹಾಕ್ತೀರಾ? ಮೆಂತ್ಯ ಸೊಪ್ಪು ಒಂಚೂರು ಹಾಕೋದು, ಸ್ವಲ್ಪ ಕಹಿ ಟೇಸ್ಟ್. ಹೌದಾ? ಎಲ್ಲ ಕಹಿ ಹುಳಿ ಎಲ್ಲ ಬೇರೆ ಪೌಡರ್ಸ್ ಯೂಸ್ ಮಾಡೋ ಬದಲು ವೆಜಿಟೇಬಲ್ಸ್ ಅಲ್ಲೇ ಆ ಟೇಸ್ಟ್ ಬರೋ ತರ. ಓಕೆ 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 ಓಕೆ. ಇದು ನೋಡಿ ತಳ ಬಿಟ್ಕೋತಾ ಇದೆ. ಸೊ ಇದು ನೀರಿನ ಅಂಶ ಹೋಗಿದೆ, ಸ್ವಲ್ಪ ಮೆಂತ್ಯ ಸೊಪ್ಪು ತಗೋತೀನಿ. ಒಂದ್ ತ್ರೀ ಸ್ಪೂನ್ಸ್ ಅಷ್ಟು ಹೆಚ್ಚಿರೋದು ಅಷ್ಟೇನಾ? ಇದು ಅಷ್ಟೇ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ಬೇಕು ಹಸಿರು ಹಾಕಿರೋದ್ರಿಂದ, ಆನಿಯನ್ ಜೊತೆ ಚೆನ್ನಾಗಿ ಫ್ರೈ. ಓಕೆ, ಈಗ ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಹಾಕೋತೀನಿ. ಹಾಕೊಳ್ಳಿ ಹಾಕೊಳ್ಳಿ, ಚೆನ್ನಾಗಿ ಫ್ರೈ ಆಗಿದೆ. ಎಷ್ಟು ಪೂರ್ತಿಯಾಗಿ? ಒಂದ್ ಎರಡು ಟೊಮ್ಯಾಟೊನ? ಎರಡು ಟೊಮ್ಯಾಟೊ ಹಾಕಿದೀನಿ. ಇದು ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಆಗ್ಲಿ ಟೊಮ್ಯಾಟೊನು. ನೆಕ್ಸ್ಟ್ ಇದಕ್ಕೆ ಹೆಚ್ಚಿರೋ ಪೈನಾಪಲ್ ಹಾಕೊಂಡು ಒಂದು ಟೂ ಮಿನಿಟ್ಸ್ ಸುಮ್ಮನೆ ಬಾಯ್ಲ್ ಆದ್ರೆ ಸಾಕದು. ಹೌದಲ್ಲ, ತಣ್ಣಿಗೆ ಹೆಚ್ಕೊಂಡಿದ್ರೆ. ಓಹೋ, ಇಲ್ಲ ಬೇಕಾದ್ರೆ ಬೇಯಿಸಿಟ್ಕೋಬಹುದು, ಹಂಗೆ ಇಷ್ಟ ಅದೇನು ಚೆನ್ನಾಗಿರುತ್ತೆ. ಎಣ್ಣೆ ಬಿಡ್ತದೆ. ಈಗ ಪೈನಾಪಲ್ ಹಾಕ್ತೀನಿ. ನಮ್ಗೆ ಯಾರು ಇಂಟರ್ನೆಟ್ ಕೇಳಿದ್ರು ಪೈನಾಪಲ್ ಗೊಜ್ಜನ್ನು ಮಾಡೋದು ತೋರಿಸಿ ನಮ್ಗೆ. ಪೈನಾಪಲ್ ಗೊಜ್ಜು ಮಾಡ್ತಿದ್ದೆ, ಆ ಪೈನಾಪಲ್ ಕ್ಯಾಪ್ಸಿಕಮ್ ಅಲ್ಲೂ ಗೊಜ್ಜು ಚೆನ್ನಾಗಿರುತ್ತೆ. ಅದನ್ನ ನಾನೇನ್ ಮಾಡಿದೆ, ಸ್ವಲ್ಪ ನಾರ್ತ್ ಇಂಡಿಯನ್ ಇಷ್ಟ ಪಡ್ತಾರಲ್ವಾ ಈಗೆಲ್ಲಾರು, ಅದನ್ನ ಈ ಸ್ಟೈಲ್ಗೆ ಚೇಂಜ್ ಮಾಡಿದೆ. ಓಕೆ ಓಕೆ ಶಿಲ್ಪ, ಗೀ ರೈಸ್ಗೂ ಚೆನ್ನಾಗಿರುತ್ತೆ ಇದು. ಓಹೋ, ಸ್ವಲ್ಪ ಉಳಿಸಿ ಎಲ್ಲ ಮಿಕ್ಸ್ ಇರುತ್ತಲ್ಲ ರೈಸ್ ಯಾವ್ದಾದ್ರು, ಜೀರಾ ರೈಸು, ಗೀ ರೈಸು, ಅದೇ ಟೇಸ್ಟ್ ನಾವ್ ಹೆಂಗ್ ಬೇಕು. ಇವಾಗ ಖಾರ ಜಾಸ್ತಿ ಹಾಕೊಂಡಾಗ ಗೀ ರೈಸ್ಗೆಲ್ಲ ಕರೆಕ್ಟ್ ಆಗಿ ಇದಾಗೋಗುತ್ತೆ. ಓಕೆ, ಈಗ ಇದಕ್ಕೆ ಪೌಡರ್ಸ್ ಹಾಕೊಂಡ್ಬಿಡೋಣ, ಡ್ರೈ ಪೌಡರ್ಸ್ ಎಲ್ಲ. ಸುಮ್ನೆ ಒಂದ್ ಪಿಂಚ್, ಆಮೇಲೆ ಚಿಲ್ಲಿ ಪೌಡರ್. ಖಾರ ಇರ್ಲಿನಾ? ಹ್ಮ್, ಖಾರ ಇರ್ಲಿ, ಖಾರ ಇರ್ಲಿ. ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿರ್ಬೇಕು. ಅರ್ಶನ, ಅಚ್ಕಾರದ ಪುಡಿ, ಜೀರಾ ಪೌಡರ್ ಇದು ಒಂದ್ ಹಾಫ್ ಸ್ಪೂನ್, ಆಮೇಲೆ ಗರಂ ಮಸಾಲ. ಗರಂ ಮಸಾಲು ಸ್ವಲ್ಪ ಖಾರ ಇರುತ್ತಲ್ಲ. ಈಗ ಕಸೂರಿ ಮೇತಿ ಪೌಡರ್ ಸ್ವಲ್ಪ ಈಗ ಹಾಕಿರೋಣ, ಆಮೇಲೆ ಉಪ್ಪು ಹಾಕ್ಬಿಡ್ತೀನಿ. ಹಾಕ್ಬಿಡಿ ಹಾಕ್ಬಿಡಿ. ಈಗ ಇದಕ್ಕೆ ಇದು ಗ್ರೇವಿ ತರ ಬರಕ್ಕೆ ಒಂದ್ ಸ್ವಲ್ಪ ಮಿಲ್ಕ್ ಹಾಕೋಣ ಇದಕ್ಕೆ. ಓಕೆ ಓಕೆ, ರುಬ್ಬೋದಲ್ಲ ಏನಿಲ್ಲ ಅಲ್ವಾ? ಇದು ಏನು ಇಲ್ಲ,
ಸಾಕು. ಗಟ್ಟಿ ಗ್ರೇವಿನೇ ಬರುತ್ತಲ್ಲ ಇದು? ಹಾ ಬರುತ್ತೆ. ಆ ಶುಂಠಿ ಬೆಳ್ಳಿ ಪೇಸ್ಟ್ ಅದರಿಂದನೇ ಬರಬೇಕು ಗ್ರೇವಿ. ಅದು ಮತ್ತೆ ಟೊಮ್ಯಾಟೊ ಪ್ಯೂರಿ, ಆನಿಯನ್ ಪೇಸ್ಟ್ ಎಲ್ಲ ಗ್ರೇವಿ ಇದು ಬರುತ್ತೆ. ಇದು ಯಾವಾಗ ಹಾಕ್ತೀರಾ? ಇದು ಈಗ ಇನ್ನೊಂದು ಕುದಿ ಬಂದ್ಮೇಲೆ ಅದು ಹಾಕಿ, ಯಾಕೆಂದ್ರೆ ಅದಕ್ಕೆ ಬೇಗ ಆಗ್ಬಿಡತ್ತೆ. ಪೈನಾಪಲ್ ಸ್ವಲ್ಪ ಎಲ್ಲದನ್ನು ಹೀರ್ಕೋಬೇಕಲ್ವಾ ಟೇಸ್ಟ್ನ. ಹಂಗಂತೀರಾ? ಹಾ. ಓಹೋ, ಅದು ಬೇಗ ಇದಾಗ್ಬಿಡುತ್ತೆ ಪೈನಾಪಲ್ಗಿಂತ ಬೇಗ. ಓಕೆ 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 ಓಕೆ. ಮತ್ತೆ ಶಿಲ್ಪಾ, ಫ್ರೀ ಇದ್ದಾಗ ಏನ್ ಮಾಡ್ತೀರಾ? ನಾನು ಸಿಂಗಿಂಗ್ ಮತ್ತೆ ಡಾನ್ಸಿಂಗ್ ನನ್ನ ಹಾಬಿ. ಕುದಿತಾ ಇದೆ ಅಂತ ಕಾಣುತ್ತೆ. ಈಗ ಕ್ಯಾಪ್ಸಿಕಮ್ ಹಾಕ್ಬಿಡೋಣ ಫ್ರೈ ಮಾಡಿರೋದು. ಓಕೆ. ಕ್ಯಾಶ್ಯೂನಟ್ ಪೇಸ್ಟ್ ಒಂದ್ ಸ್ವಲ್ಪ ನೆನ್ಸ್ಕೊಂಡಿರ್ಬೇಕು ಮುಂಚೆನೆ. ಬಾದಾಮ್ ಆದ್ರೂ ಆಯ್ತು, ಕ್ಯಾಶ್ಯೂನಟ್ ಆದ್ರೂ ಆಯ್ತು. ಓಕೆ. ನೆನ್ಸ್ಕೊಂಡಿರ್ಬೇಕು ಒಂದ್ 3 spoons. ಜಾಸ್ತಿ ಹಾಕಿದ್ರು ಏನಾಗಲ್ಲ, ಚೆನ್ನಾಗಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕಿ, ನೋ ಪ್ರಾಬ್ಲಮ್. ಒಳ್ಳೆ ಗ್ರೇವಿ ಮಾಡಿದ್ದಾರೆ ಶಿಲ್ಪ, ಅದ್ಭುತವಾದ ಗ್ರೇವಿ. ಮುಚ್ಕೋಣ? ಹಾ ಸ್ವಲ್ಪ ಮುಚ್ಚ. ಇದನ್ನ ಒಂದು 2 ನಿಮಿಷ ಕುಕ್ ಆದ್ರೆ ಪೈನಾಪಲ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ, ರಿಚ್ ಗ್ರೇವಿ ರೆಡಿ ಆಗ್ತದೆ. ಶಿಲ್ಪ ಅವರು ಒಳ್ಳೆ ಸಂಗೀತನ ಕಲ್ತಿದ್ದಾರೆ 2 ವರ್ಷದಿಂದ, ಒಳ್ಳೆ ಡ್ಯಾನ್ಸ್ ಬೇರೆ ಕಲ್ತಿದ್ದಾರೆ. ನಮ್ಮ ಅಡುಗೆ ಮನೆ ಚಿಕ್ಕದು, ಡ್ಯಾನ್ಸ್ ಮಾಡ್ಸಕ್ಕಾಗಲ್ಲ, ಆದ್ರಿಂದ ಒಳ್ಳೆ ಒಂದು ಹಾಡು ಹೇಳ್ಸೋಣ ಅಂತ. ಶಿಲ್ಪ 1 2 3 start ಹೇಳಿ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲಿ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ. ಚೆನ್ನಾಗಿ ಆಡ್ತೀರಾ. ಎಷ್ಟು ವರ್ಷದಿಂದ ಕಲಿತಾ ಇದೀರಾ ಹಾಡದ್ನ? ಈಗ 2 ಇಯರ್ಸ್ ಇಂದ ಕಲಿತಾ ಇದೀನಿ. ಬೇಕಾದಷ್ಟು ಕಲಿಬೇಕು, ಅದೇನು ಮುಗಿಯೋದೇ ಇಲ್ಲ. ಹೌದು. ಎಷ್ಟು ವರ್ಷ ಕಲಿತೀರಿ? 20 ವರ್ಷದಿಂದ ಕಲಿತಾ ಇದೀವಿ. ಅಮ್ಮನ ಹತ್ರ ಚಿಕ್ಕ ಹುಡುಗಿಯಿಂದ ಸಾಂಗ್ಸ್ ಕಲಿತಿದ್ದೆ, ಅಮ್ಮ ಕಲಿತಿದ್ದೆ. ಹೌದೇನು? ಅವರು ಕರ್ನಾಟಕ ಎಲ್ಲ ಕಲ್ತಿದಾರ? ಅವರು ಕಲ್ತಿದ್ದಾರೆ. ಓಕೆ, ವೆರಿ ಗುಡ್, ನೋ ಪ್ರಾಬ್ಲಮ್. ಎಲ್ಲ ರೆಡಿ ಆಗಿದೆ? ಆಗಿದೆ ಅಲ್ಲ, ಎಣ್ಣೆ ಬಿಟ್ಟಿದ್ಯಾ? ಹೌದು. ಓಕೆ, ಸರ್ವಿಂಗ್ ಬೌಲ್ಗೆ ಹಾಕದೆ ಬಾರಿಸ್ತಾರದೇ. ಒಳ್ಳೆ ಗೋಡ ಆಫ್ ಮಾಡ್ಬಿಟ್ಟು, ಆಫ್ ಮಾಡ್ಬಿಟ್ಟು ಆನಿಯನ್ ಫ್ರೈ ಮಾಡ್ಕೊಂಡಿದೀವಲ್ಲ. ಹೌದೌದು. ಈಗ ಇದು ಕ್ರಿಸ್ಪಿ ಆಗಿರ್ಬೇಕು ಅಂದ್ರೆ, ಇಲ್ಲಾಂದ್ರೆ ಮುಂಚೆ ಹಾಕೋಬಹುದು. ಸರ್ವ್ ಮಾಡೋ ಟೈಮ್ಗೆ ಹಾಕಿದ್ರೆ. ಇದು ಆಕ್ಚುಲಿ ಇದು ಸ್ಟೈಲ್ ಹೈದರಾಬಾದ್ ಅವ್ರ ಸ್ಟೈಲ್. ಇದು ಅವರು ಗ್ರೇವಿಸ್ಗೆ ಫ್ರೈ ಮಾಡಿ ಲಾಸ್ಟ್ ಅಲ್ಲಿ ನಾರ್ತ್ ಇಂಡಿಯಾದ ಬಂದು ಹೈದರಾಬಾದ್ ಬಂದು ಬೆಂಗಳೂರಿಗೆ ಬಂದು ತುಮಕೂರ್ಗೆ ಹೋಗಿ ತಿರುಗಿ ವಾಪಸ್ ನಮ್ಮ ಒಗ್ಗರಣೆ. ತುಮಕೂರ್ದೇನು ಇಲ್ಲ ಇದ್ರಲ್ಲಿ. ತುಮಕೂರಲ್ಲಿ ಕಾಯಿ ಜಾಸ್ತಿ. ಪೈನಾಪಲ್ ಮತ್ತು ದಪ್ಪ ಮೆಣಸಿನಕಾಯಿಯ ಒಂದು ಒಳ್ಳೆ ಗ್ರೇವಿ ರೆಡಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ರುಚಿ ಕಾಣ್ತದೆ. ಕೊಡಿ ಸರ್ವ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಕ್ಯಾಪ್ಸಿಕಮ್ ಪೈನಾಪಲ್ ಕರಿ ರೆಡಿ. ಓಕೆ, ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ಖಂಡಿತವಾಗ್ಲು ಶಿಲ್ಪ, ತುಂಬಾ ಚೆನ್ನಾಗಿ ಮಾಡಿದ್ವಿ. ಕ್ರಮ ತುಂಬಾ ಚೆನ್ನಾಗಿತ್ತು. ಅವರು ಎಲ್ಲ ಇಡೀ ಭಾರತ ಸುತ್ತಬಿಟ್ಟು ಒಂದು ಒಳ್ಳೆ ಒಂದು ಗ್ರೇವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಕೈನಲ್ಲಿ. ಎಲ್ಲಾನು ಮಿಕ್ಸ್ ಮಾಡಿದ್ದೀನಿ ನೋಡಿ ಅಂತ ಹೇಳಿದರೆ, ಖಂಡಿತವಾಗ್ಲು ಮಿಕ್ಸ್ ಮಾಡಿದಾಗ ಇದೆ. ಖಂಡಿತವಾಗ್ಲು ಇದನ್ನು ಟೇಸ್ಟ್ ಮಾಡಬೇಕು. ಟೇಸ್ಟ್ ಮಾಡಿದ್ರೆ ಖಾಲಿ ಆಗುತ್ತೆ, ಖಾಲಿ ಆದಮೇಲೆ ಬರ್ಕೊಳ್ಳೋದು ಕಷ್ಟ ಆಗುತ್ತೆ. ದಯವಿಟ್ಟು ಒಂದ್ಸರಿ ತೋರಿಸ್ತಾ ಇದೀವಿ, ಬರ್ಕೊಳ್ಳಿ. ಪೈನಾಪಲ್ ಕ್ಯಾಪ್ಸಿಕಮ್ ಕರಿ ಮಾಡುವ ವಿಧಾನ. ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಈರುಳ್ಳಿ ಹಾಕಿ ಹುರಿದು ಒಂದು ಪ್ಲೇಟ್ಗೆ ಹಾಕಿಕೊಳ್ಳಿ. ನಂತರ ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಎಣ್ಣೆ ಹಾಕಿ ಅದು ಕಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ ಹುರಿದು ಟೊಮೆಟೊ ಪ್ಯೂರಿ ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಪೈನಾಪಲ್ ಹಾಕಿ 2 ನಿಮಿಷ ಹುರಿಯಿರಿ. ನಂತರ ಅರಿಶಿನ, ಅಚ್ಚಖಾರದ ಪುಡಿ, ಜೀರಿಗೆ ಪುಡಿ, ಕಸೂರಿ ಮೇಥಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಹಾಲು ಹಾಕಿ ಕುದಿಯಲು ಬಿಡಿ. ಇದಕ್ಕೆ ಹುರಿದ ದಪ್ಪ ಮೆಣಸಿನಕಾಯಿ, ಗೋಡಂಬಿ ಪೇಸ್ಟ್ ಹಾಕಿ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ಹುರಿದ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ರುಚಿ ರುಚಿಯಾದ ಪೈನಾಪಲ್ ಕ್ಯಾಪ್ಸಿಕಮ್ ಕರಿ ಚಪಾತಿ ರೋಟಿಯೊಂದಿಗೆ ಸವಿಯಲು ಸಿದ್ಧ. ಪೈನಾಪಲ್ನ ಹುಳಿ ಮಧ್ಯದ ಸ್ವಲ್ಪ ಗೋಡಂಬಿ ಪೇಸ್ಟು,
ಹಾಕಿರೋದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಹುಳುಳಿ ಆಗಿರುವಂಥ ಪೈನಾಪಲ್ಲು, ಒಂಥರ ಅದ್ಭುತವಾಗಿದೆ, ಚೆನ್ನಾಗಿದೆ. ಇದು ಚಪಾತಿ ಪದಿ ತಿನ್ಬೋದಲ್ಲ, ಸಖತ್ತಾಗಿರುತ್ತೆ. ಮುದ್ದೆ ಎಲ್ಲ ತಿನ್ನೋಕ್ಕಾಗಲ್ಲ, ಚಪಾತಿಗೆ ಒಂಥರ ಹೊಸ ಥರ ಗ್ರೇವಿನೇ. ಅವ್ರು ಹೇಳ್ದಂಗೆ ನಾರ್ತ್ ಸೌತ್ ಈಸ್ಟ್ ಇಷ್ಟೆಲ್ಲ ಸೇರಿಸಿ ನಮ್ಮ ಒಗ್ಗರಣೆ ಡಬ್ಬಿಗೆ ಬಂದಿದೆ. ತುಂಬ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡ್ಬೋದು ನೀವು. ಪೈನಾಪಲ್ ಹಾಕಿದ್ದು ಒಂದು ಎಕ್ಸ್ಪೆರಿಮೆಂಟು, ಪೈನಾಪಲ್ ಬಿಟ್ಟು ಬೇರೆ ಹಾಕಿದ್ರೆ ಇನ್ನೂ ಅದ್ಭುತವಾಗಿರ್ತಾ ಇತ್ತು. ಅದೇನಕ್ಕೆ ಪೈನಾಪಲ್ ಆರಿಸ್ಕೊಂಡ್ರಿ ಅಂತ ಗೊತ್ತಿಲ್ಲ. ಕ್ಯಾಪ್ಸಿಕಮ್ ಹಾಕಿರೋದಿಲ್ಲ, ಅದ್ಭುತವಾಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಶಿಲ್ಪಾ, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ. ಹುಳಿ ಸಿಹಿ, ಸ್ವಲ್ಪ ಸಿಹಿಯೇನಿಲ್ಲ ಹುಳಿ. ಆ ಗೋಡಂಬಿದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಆ ಗರಿಗರಿಯಾಗಿರುವಂಥ ಕ್ಯಾಪ್ಸಿಕಮ್ಮು, ಮೇಲ್ಗಡೆ ಹುರಿದಾಕಿರುವಂಥ ಆನಿಯನ್ನು, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ತುಮಕೂರಿಂದ ಬಂದಿದ್ದೀರಾ, ನಿಮ್ಮ ಕೈ ರುಚಿ ತೋರಿಸಿದ್ದೀರಾ, ತುಂಬಾ ತುಂಬಾ ಚೆನ್ನಾಗಿತ್ತು. ನಿಮ್ಮ ಯಜಮಾನ್ರಿಗೆ ಕೇಳಿದ್ವಿ ಅಂತೇಳಿ ಎರಡು ಪುಟ್ಟ ಮಕ್ಕಳು ಹೇಳಿ. ಥ್ಯಾಂಕ್ ಯು. ನನಗೂ ತುಂಬ ಥ್ಯಾಂಕ್ಸ್ ಇಲ್ಲಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಬರಕ್ಕೆ ಇಡೀ ಟೀಮ್ಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 2 ಗಂಟೆಗೆ, ಅಲ್ಲಿ ತನಕ